ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಜೀ ಕನ್ನಡ ವೀಕ್ಷಕರಿಗೆ ಸರಸ್ವತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದು ಆಯುರ್ವೇದ ನ್ಯೂಟ್ರಿಗೇನ್ ಅರ್ಪಿಸುವ ಮಾರ್ನಿಂಗ್ ಮಂತ್ರ ನಿಮ್ಮ ನೆಚ್ಚಿನ ಜೀ ಕನ್ನಡ ವಾಹಿನಿಯಲ್ಲಿ ಮಾತ್ರ. ನಾನು ನಿಮ್ಮ ಮಿತ್ರ ಅರುಣ್ ಹರಿಹರನ್. ನನ್ನ ಜೊತೆಗಿದ್ದಾರೆ ಸರಸ್ವತಿ, ಸಾಕ್ಷಾತ್ ಸರಸ್ವತಿ ಅಂತಾನೆ ಹೇಳ್ಬೋದು. ಸೌಜನ್ಯ ಸಂಪತ್ತಿನದು ಸೌಜನ್ಯ ಸರಸ್ವತಿ, ನನ್ನ ನನ್ನ ಪಾಲಿನ ಸರಸ್ವತಿ ಅಂತಾನೆ ಹೇಳ್ಬೋದು. ಸರಸ್ವತಿ ಪುತ್ರಿನಾ? ಇಲ್ಲ, ಸರಸ್ವತಿನೇ, ಸಾಕ್ಷಾತ್ ಸರಸ್ವತಿನೇ. ಏನಕ್ಕೆ ಹೇಳು? ಏನಕ್ಕೆ ಸರ ನಾನು ಮಾತಾಡಿ ಮಾಡ್ತಾ ನಾನು ತಿಥಿನೇ ಮಾಡ್ಬಿಡಿದೆ. ಅಯ್ಯಯ್ಯೋ, ಸರಸ್ವತಿ ಹಬ್ಬದ ದಿನ ಆಡುವಂತ ಮಾತಾ ಕಂದ ಇದು. ಹಾ, ನೀ ಶುಭೋದಯ ಕೇಳು ಬೆಳಗ್ಗೆ ಇದು ಸರಿನಾ? ಇವಾಗ ನಿಮ್ಗೂ ಸರಸ್ವತಿ ಹಬ್ಬದ ಪ್ರೀತಿಯ ಶುಭಾಶಯಗಳನ್ನ ಹೇಳ್ತಾ, ನಿನ್ನೆ ಆಕ್ಚುಲಿ ಯೂಶಲಿ ಇವಾಗ ನೀನು ಇತ್ತೀಚೆಗೆ ಮನೆ ಎಷ್ಟೊತ್ತಕ್ಕೆ ಹೋಗ್ತೀಯ ಅರುಣ್? ಅಂದ್ರೆ ಎಲ್ಲ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ, ಒಂದು ಆರೇಳು ಗಂಟೆ ಹೋಗ್ತೀನಿ. ಆರೇಳು ಗಂಟೆಗೆ ಹೋಗ್ತೀಯಾ? ನಾನು ಇತ್ತೀಚೆಗೆ ಹೊರಗಡೆ ಎಷ್ಟೇ ಬ್ಯುಸಿ ಆಗಿದ್ರು, ಏನೇ ಕೆಲಸ ಆದ್ರೂ 8 ಗಂಟೆಗಂತೂ ಮನೇಲಿ ಇದ್ದೇ ಇರ್ತೀನಿ, ಮಿಸ್ ಮಾಡಲ್ಲ. ಯಾಕೆ ಹೇಳು? ನಿತ್ಯೋತ್ಸವ ನೋಡೋದು. ಹೌದು, ನಿತ್ಯೋತ್ಸವ ನೋಡ್ಲೇಬೇಕು ಅಂದ್ರೆ ಒಂಥರ ಅಡಿಕ್ಟ್ ಆಗ್ಬಿಡಿದೀನಿ. ನಮ್ಮ ನಾಗತಿ ಹಳ್ಳಿ ಚಂದ್ರಶೇಖರ್ ಅವರ ಡೈರೆಕ್ಷನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಅನಂತ್ ನಾಗ್ ಅವರ ಆಕ್ಟಿಂಗ್. ಐ ಜಸ್ಟ್ ಲವ್ ಹಿಮ್ ಸೋ ಮಚ್ ಗೊತ್ತಾ. ಏನ್ ಸ್ಮಾರ್ಟ್ ಆಗಿದ್ದಾರೆ. ನಿನ್ನೆ ಹೋಗ್ತೀನಿ 8 ಗಂಟೆಗೆ, ಹುಡುಕ್ತಿದೀನಿ ಯಾವ್ದೋ ಚಾನಲ್, ಯಾವ ಚಾನಲ್ ಅಲ್ಲಿ ಬರ್ತಿತ್ತು ಇಷ್ಟು ದಿನ ಜೀ ಕನ್ನಡ ಬರ್ತಿಲ್ಲ. ಬೇಜಾರಾಗೋಯ್ತು. ಫುಲ್ ಸರ್ಚ್ ಆಲ್ ಚಾನಲ್ಸ್ ಎಲ್ಲ ಕೊಟ್ರೆ ಫೈನಲಿ ಮುಂಚಿನ ತರನೇ, ಮುಂಚೆ ಇದ್ದ ಚಾನಲ್ ನಂಬರ್ ಅಲ್ಲೇ ಫೈನಲಿ ಜೀ ಕನ್ನಡ ಬರ್ತಿದೆ. ಅದು ಗುಡ್ ನ್ಯೂಸ್. ಯಾವ ಚಾನಲ್ ನಂಬರ್ ಗೊತ್ತಾ? ಹ್ಯಾತ್ವೇನಲ್ಲಿ 645, 645 ಈ ಚಾನೆಲ್ ನಲ್ಲಿ ಬರ್ತಿದೆ ಮತ್ತೆ ಜೀ ಕನ್ನಡ. ಯಾಕಂದ್ರೆ ಸ್ವಲ್ಪ ದಿನಗಳಿಂದ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಈ ಚಾನೆಲ್ ಅಲ್ಲಿ ಈ ನಂಬರ್ ಅಲ್ಲಿ ಬರ್ತಿರ್ಲಿಲ್ಲ. ಅವಾಗ ಸುಮಾರು ಜನ ಕಂಪ್ಲೇಂಟ್ ಮಾಡಿದ್ರಿ, ಜೀ ಕನ್ನಡ ಬರ್ತಾನೆ ಇಲ್ಲ, ಸೀರಿಯಲ್ಸ್ ನ ಮಿಸ್ ಮಾಡ್ಕೋತಿದೀವಿ, ಮಾರ್ನಿಂಗ್ ಮಂತ್ರ ಮಿಸ್ ಮಾಡ್ಕೋತಿದೀವಿ ಅಂತ. ಸೊ ಈ ಮುಂದೆ ಮಿಸ್ ಮಾಡ್ಕೊಳ್ಳಲ್ಲ ನೀವು. 645 ಹ್ಯಾತ್ವೇ ನಲ್ಲಿ ಮಿಸ್ ಮಾಡಿದೆ ಜೀ ಕನ್ನಡ. ಎಲ್ಲ ಪ್ರೋಗ್ರಾಮ್ಸ್ ನೋಡಿ. ಆಕ್ಚುಲಿ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಲ್ಲ, ಬಟ್ ಅದರ್ವೈಸ್ ಆಲ್ಸೋ ಜೀ ಕನ್ನಡ ಮುಂಚೆಯಿಂದನೂ ನಾನು ನೋಡ್ತಿದ್ದೀನಿ. ತುಂಬಾ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಆ್ಯಂಡ್ ಆಲ್ಸೋ ಪುನರ್ವಿವಾಹ ಇತ್ತೀಚೆಗೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ನನಗೋಸ್ಕರ ಅಂತಾನೆ ಹೇಳ್ಬೋದಾ? ಡೆಫಿನೆಟ್ಲಿ. ಭಾಸ್ಕರ್ ಗೋಸ್ಟ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಮಂತ್ರದಲ್ಲಿ ಇದೇ ಭಾಸ್ಕರ್ ಅಲಿಯಾಸ್ ಅರುಣ್ ಹರಿಹರನಗೋಸ್ಕರ ಹೆಡ್ಲೈನ್ಸ್ ನಾ ಹೇಳೋಣ ಅನ್ಕೊಂಡೆ, ಬಟ್ ಬೇಡ. ನನ್ನ ನೀನು ಸಾಕ್ಷಾತ್ ಸರಸ್ವತಿ ಸರಸರ ಅಂತ ಮಾತಾಡ್ತೀಯ ಅಂತ ಬೇರೆ ಹೇಳಿದ್ಯಾ. ಇಷ್ಟೆಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ಮೇಲೆ ನಿನಗೆ ಹೆಡ್ಲೈನ್ಸ್ ಹೇಳೋದು ಬಿಟ್ಬಿಡೋಣ ಅಂತ? ಅಲ್ಲ, ಸರಸ್ವತಿ ಆಗಿರೋ ಕಾರಣ ನೀನೇ ಹೇಳಬೇಕು, ನಾನೇನ ಬೇರೆ ರೀತಿಯಲ್ಲಿ ಹೊಗಳ್ತೀನಿ. ಓಕೆ, ಹಾಗಿದ್ರೆ ಇವತ್ತು ಏನ್ ಸ್ಪೆಷಲ್? ನಿನ್ನೆ ವಿಶ್ವ ಅಂಚೆ ದಿನಾನ ಸೆಲೆಬ್ರೇಟ್ ಮಾಡಿದ್ವಿ, ಸಾಕಷ್ಟು ವಿಷಯಗಳು ತಿಳ್ಕೊಂಡ್ವಿ. ಇವತ್ತು ರಾಷ್ಟ್ರೀಯ ಅಂಚೆ ದಿನಾನ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಆಮೇಲೆ ಸೌಜನ್ಯ, ನನ್ಗೆ ಯಾಕೋ ನಿನ್ ಕಣ್ಣು ನೋಡ್ತಾ ಇದ್ರೆ ಸೈಟ್ ಹೊಡಿಬೇಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತು ವಿಶ್ವ ದೃಷ್ಟಿ ದಿನ. ಅದಕ್ಕೆ ನಮ್ಮಅಮ್ಮ ನನ್ನ ಮನೆಯಿಂದ ಹೊರಡುವಾಗಲೇ ಹೇಳಿ ಕಳಿಸಿದ್ರು, ಹುಷಾರು ಕಂದ ದೃಷ್ಟಿ ಆಗುತ್ತೆ ಇವತ್ತು ಅಂತ. ನೋಡಿದ್ಯಾ, ಬಂದ ತಕ್ಷಣ ಹೇಳ್ತಾ ಇದೆಯಾ ಸೈಟ್ ಹೊಡಿಬೇಕು ಅಂತ? ಹುಷಾರು ಕಣೋ, ನಮ್ಮಅಮ್ಮ ನಿಮ್ಮಅಮ್ಮ ಇಬ್ರು ಚಾನಲ್ ನೋಡ್ತಿದ್ದಾರೆ. ಹಾ, ಓಕೆ ಓಕೆ, ಇರ್ಲಿ, ಮ್ಯಾಚ್ ಫಿಕ್ಸಿಂಗ್ ಅಂತ ಅವ್ರಿಗೂ ಗೊತ್ತು, ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಇನ್ನೇನು, ವೆರಿ ಶಾರ್ಟ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಬೇರೆ ಸ್ಟಾರ್ಟ್ ಆಗ್ತಿದೆ, ಸೀರೀಸ್ ಸ್ಟಾರ್ಟ್ ಆಗ್ತಿದೆ. ಬಟ್ ಇಲ್ಲಿ ಈ ತರ ಮ್ಯಾಚ್ ಫಿಕ್ಸಿಂಗ್ ಶುರುವಾಗಿದೆ. ಜೊತೆಗೆ ಇನ್ನೇನೇನಿದೆ ಇವತ್ತು ಗೊತ್ತಾ? ಮುದ್ರಾದಲ್ಲಿ ಒಂದು ಸ್ಪೆಷಲ್, ವಿಜಯಲಕ್ಷ್ಮಿ ಮುದ್ರಾ ಅಲ್ಲ, ಭುವನೇಶ್ವರಿ ಮುದ್ರಾ. ಈ ದೇವಿಯರ ಹೆಸರಲ್ಲಿ ಬೇರೆ ಬೇರೆ ತರದ ಮುದ್ರೆಗಳಿದೆ, ಅದರಲ್ಲಿ ಇವತ್ತು ಈ ಭುವನೇಶ್ವರಿ ಮುದ್ರಾನ ಹೇಳ್ಕೊಡ್ತಾ ಇದ್ದಾರೆ ಶ್ರೀ 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 ಲಕ್ಷ್ಮಿ ಶ್ರೀನಿವಾಸ್ ಅವರು. ನಿನ್ನೆ ಜೀ ಕನ್ನಡ 645 ಅಲ್ಲಿ ಬರ್ತಿದೆ ಹ್ಯಾತ್ವೇನಲ್ಲಿ ಅಂತ ಕೇಳಿ ಎಷ್ಟು ಖುಷಿ ಆಯ್ತು. ಈ ತರನೇ ಚಾನೆಲ್ಸ್ ಚೇಂಜ್ ಮಾಡ್ತಾ ನ್ಯೂಸ್ ನೋಡಿ ಸಿಕ್ಕಾಪಡೆ ಬೇಜಾರಾಯ್ತು ಕಣೋ. ತೆಲುಗುನ ಒಬ್ರು ವೆರಿ ಫೇಮಸ್ ಆಕ್ಟರ್ ಕನ್ನಡದಲ್ಲಿ ಸುಮಾರು ಫಿಲ್ಮ್ಸ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದಾಗೋಣ ಬಾ ನಮ್ಮ ರವಿಚಂದ್ರನ್ ಅವರ ಮೂವಿನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಮಗಧೀರ ಫಿಲ್ಮ್ ನೋಡಿದವ್ರು ಎಲ್ಲರಿಗೂ ಈ ಶೇರ್ ಖಾನ್ ಸಿಕ್ಕಾಪಡೆ ಇಷ್ಟ ಆಗಿದ್ರು ಅವ್ರ ಆಕ್ಟಿಂಗ್. ಅಂಡ್ ಕನ್ನಡದಲ್ಲಿ ಅವರು ಆಕ್ಟ್ ಮಾಡಿದಂತಹ ಕೊನೆ ಚಿತ್ರ ಕೊಕ್ಕೊ, ನಮ್ಮ ಶ್ರೀನಗರ್ ಕಿಟ್ಟಿ ಅವರ ಮೂವಿ. ಸೊ ಇದರಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ, ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರು. ಇನ್ಫ್ಯಾಕ್ಟ್ ನಿನ್ನೆ ಕೂಡ ಅವರು ಶೂಟಿಂಗ್ ಅಲ್ಲೇ ಬ್ಯುಸಿ ಆಗಿದ್ರು. ಸೊ ಶೂಟಿಂಗ್ ಮಧ್ಯದಲ್ಲಿ ಅನಾರೋಗ್ಯದಿಂದ ಬಳಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅವ್ರನ್ನ ಅಲ್ಲೇ ಕೊನೆಯುಸಿರನ್ನ ಎಳೆದಿದ್ದಾರೆ. ಸೊ ಇವತ್ತಿನ ಈ ಒಂದು ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮವನ್ನ ಶ್ರೀಹರಿಗೋಸ್ಕರ ನಾವು ಅರ್ಪಿಸ್ತಾ ಇದೀವಿ. ಇವರ ನೆನಪಿನಲ್ಲಿ ಇವತ್ತು ಒಂದು ನಿಮಿಷ ಸಂತಾಪ ಸೂಚಿಸಿದ ಕಂಬನಿ ಧಾರೆ ಹರಿದನು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಕಣ್ಣೀರಿಡುವ ನನ್ನೀ ಕಥೆಯು
ನಮ್ಮ ಫೇವ್ರೇಟ್ ಪ್ರೋಗ್ರಾಮ್ಸ್ ವೈ ಓಕೆ ಇವನ್ ಹತ್ರ ಮಾತಾಡೋದಕ್ಕಿಂತ ಮುಂಚೆ ಜಸ್ಟ್ ಇನ್ ಕೇಸ್ ಇವಾಗಷ್ಟೇ ನೀವು ನೋಡ್ತಿದ್ದೀರಾ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಮಾರ್ನಿಂಗ್ ಮಂತ್ರ ಅಂದ್ರೆ ಇವತ್ತೇ ಫಾರ್ ದಿ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದ್ರೆ ಪ್ರಪಂಚದ ನೀವು ಯಾವುದೇ ಮೂಲೆಯಲ್ಲಿ ಇದ್ರೂ ಸರಿ ನಾನು ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ನಾನು ಸೌಜನ್ಯ ಅಂತ ಇವನ್ ಅರುಣ್ ಹರಿ ಹರನ್ ಅಂತ ಸೊ ಇದು ಆಯುರ್ವಿನ್ ನ್ಯೂಟ್ರಿಗೇನ್ ಅರ್ಪಿಸುವಂತಹ ಮಾರ್ನಿಂಗ್ ಮಂತ್ರ ಅಂತ ಸೊ ಇವಾಗ ಒನ್ಸ್ ಅಗೇನ್ ಇನ್ ಕಮಿಂಗ್ ಬ್ಯಾಕ್ ಟು ಪ್ರೋಗ್ರಾಮ್ಸ್ ಜೀ ಕನ್ನಡ ಪ್ರೋಗ್ರಾಮ್ಸ್ ನೋಡಿ ಯೂಶಲಿ ನಮ್ಮ ಫೇವ್ರೇಟ್ ಪ್ರೋಗ್ರಾಮ್ಸ್ ಅಂತ ಯಾವ್ದಾದ್ರೂ ಇದ್ರೆ ಅದು ಒನ್ ಅವರ್ ಪ್ರೋಗ್ರಾಮ್ ಆಗಿರ್ಲಿ ಟೂ ಅವರ್ ಪ್ರೋಗ್ರಾಮ್ ಆಗಿರ್ಲಿ ಕೂತ್ಕೊಂಡು ನೋಡ್ತಿದ್ರೆ ಹೇಗೆ ಹೊತ್ತೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಅಲ್ವಾ ಇವಾಗಷ್ಟೇ ಸ್ಟಾರ್ಟ್ ಮಾಡ್ದಾಗಿರುತ್ತೆ ಆಗ್ಲೇ ಮುಗ್ದು ಹೋಗುತ್ತೆ ಸೊ ಜೀ ಕನ್ನಡದಲ್ಲಿ ಸೀರಿಯಲ್ಸ್ ಹಾಗೆ ಇದೆ ಕಣ್ಣು ಎಲ್ಲಾ ಸೀರಿಯಲ್ಸ್ ಅಂಡ್ ಛೋಟಾ ಚಾಂಪಿಯನ್ನು ಆಮೇಲೆ ಬದುಕು ಜಟಕಾ ಬಂಡಿ ಹೇಗೆ ಒನ್ ಅವರ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಇಲ್ಲ ಅಂಡ್ ಮೋರ್ ಓವರ್ ಇದು ಶೋ ನೋಡ್ತಿರೋರ್ಗೂ ಅಷ್ಟೇ ಇಲ್ಲಿ ನಮ್ ನಡ್ಸ್ಕೊಡ್ತಿರೋ ನಮಗೂ ಅಷ್ಟೇ ಇಲ್ಲಿ ಬರ್ತೀವಿ ಲೈಕ್ 8:30 ಇರುತ್ತೆ ಮಾತಾಡ್ತಾ ಮಾತಾಡ್ತಾನೆ ಇಟ್ ವಿಲ್ ಬಿ 9:30 ಮುಗಿಸ್ಬಿಡ್ಬೇಕು ಅಷ್ಟು ಬೇಗ ಸೊ ಅಷ್ಟು ಜಾಲಿಯಾಗಿ ಹೋಗ್ತಿರುತ್ತೆ ಹೌದು ಆಕ್ಚುಲಿ ಶೋ ಮಾತ್ರ ಜಾಲಿಯಾಗಿ ಹೋಗೋದು ಅಷ್ಟೇ ಅಲ್ಲ ವಿಜಯದಶಮಿಗೆ ಸಮಥಿಂಗ್ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ನಾನು ಮತ್ತೆ ಅರುಣ್ ಶಾಪಿಂಗ್ ಹೋಗ್ತಿದ್ವಿ ಬಿಕಾಸ್ ವಿಜಯದಶಮಿಗೆ ಸ್ವಲ್ಪ ಗ್ರ್ಯಾಂಡ್ ಆಗೆಲ್ಲ ನಾವು ಡ್ರೆಸ್ ಮಾಡ್ಕೋಬೇಕಲ್ವಾ ಅದಕ್ಕೆ ನಾನೊಂದು ಸಾರಿ ಪರ್ಚೇಸ್ ಮಾಡೋಣ ಒಬ್ಳೆ ಯಾಕೆ ಹೋಗ್ಬೇಕು ಅರುಣ್ ಕರ್ಕೊಂಡು ಹೋಗೋಣ ಅಂತ ಅರುಣ್ಗೆ ಕೂಡ ಒಂದು ಪಂಚೆ ಶಲ್ಯ ಶರ್ಟು ಎಲ್ಲ ಕೊಡ್ಸೋಣ ಅಂತ ಏನಂತೀಯ ನಿನ್ನ ಕೊಡಿಸೋಣ ನೀನು ಕೊಡಿಸ್ತೀನಿ ರೇಷ್ಮೆ ಪಂಚೆ ಕಣ ಕೊಡಿಸೋದು ಓಕೆ ಇದೇ ಖುಷಿನಲ್ಲಿ ಇನ್ನೊಂದು ಖುಷಿ ಏನ್ ಹೇಳು ಹ್ಯಾತ್ವೇನಲ್ಲಿ 645 ಈ ನಂಬರ್ ನಲ್ಲಿ ಜಿ ಕನ್ನಡ ಬರ್ತಿದೆ ಅಫ್ಕೋರ್ಸ್ ನಿಮ್ಮೆಲ್ಲರಿಗೂ ಖುಷಿ ಆಗಿದೆ ಅದನ್ನ ನಿಮಗೆ ಸೀಮಿತವಾಗಿ ಇಟ್ಕೊಳಕ್ ಹೋಗ್ಬೇಡಿ ನಿಮ್ಗೆ ಗೊತ್ತಿರೋರ್ಗೂ ಹೇಳಿ ಬಿಕಾಸ್ ಈ ಸೀರಿಯಲ್ಸ್ ಎಲ್ಲ ಡಿಸ್ಕಸ್ ಮಾಡ್ತಿರ್ತೀರ ಗೊತ್ತಾ ಹೀಗಾಯ್ತು ಕಣೆ ಹೀಗಾಗ್ಬೇಕಿತ್ತು ಕಣೆ ಹೀಗಾಗಬಾರ್ದಿತ್ತು ಕಣೆ ಅಂತ ಹಾಗೆ ಇದನ್ನು ಹೇಳಿ ಜಿ ಕನ್ನಡ ಮತ್ತೆ ಬರ್ತಿದೆ ಕಣೆ 645 ನಲ್ಲಿ ಹ್ಯಾತ್ವೇನಲ್ಲಿ ಅಂತ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಈ ನವರಾತ್ರ ಪ್ರಯುಕ್ತ ಇವತ್ತು ನಾನು ನಿಮಗೆ ವಿಶೇಷವಾದಂಥ ಮುದ್ರೆ ತಿಳಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅದೇನೆಂದರೆ ಭುವನೇಶ್ವರಿ ಮುದ್ರೆ ಅಂತ ಹೇಳಿ ಕೆಲವರಿಗೆ ಯಾವಾಗಲೂ ಬೆನ್ನುನೋವು ಇರುತ್ತಾ ಇರುತ್ತೆ ಅದು ಒಂದು ಹುಟ್ಟಿದ ಪ್ರಾರಬ್ಧ ಬಂದ ರೋಗ ಇರ್ಬೋದು ಅಥವಾ ಕಾಲಕ್ರಮೇಣ ಬೆಳೀತಾ ಬೆಳೀತಾ ಅವರಿಗೆ ಬೆನ್ನುನೋವು ಶುರುವಾಗಿಬಿಡುತ್ತೆ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ತಿದ್ರೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡೇ ಬರಿತಾ ಇದ್ದರೆ ಕಂಟಿನ್ಯೂಸ್ ಆಗಿ ನಿಂತಿದ್ರೆ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ತಿದ್ರೆ ಕೆಲವರಿಗೆ ಬೆನ್ನುನೋವು ಬಂದುಬಿಡುತ್ತೆ ಈ ಬೆನ್ನು ಬಂದಾಗ ಅವ್ರಿಗೇನಾಗುತ್ತೆ ಹೆಚ್ಕೊತ್ತು ಮಲಗೋಕ್ಕಾಗಲ್ಲ ಕೂರೋಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಈ ಥರ ಇದ್ದಾಗ ಅಂಥವರಿಗೆ ಈ ಒಂದು ನಾರಾಯಣಿ ತಂತ್ರಸಾರ ಅಂತ ಒಂದು ತಂತ್ರಸಾರದಲ್ಲಿ ಮತ್ತು ದಶಮಹಾವಿದ್ಯಾ ರಹಸ್ಯ ದಶಮಹಾವಿದ್ಯಾದಲ್ಲಿ ಭುವನೇಶ್ವರಿ ದೇವಿನ ಆರಾಧನೆ ಮಾಡಿದ್ರೆ ನಮ್ಮ ಬೆನ್ನೂರಿನ ನರಗಳು ಮತ್ತು ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಆ ದೇವಿನ ಅಧಿಪತಿ ನಮ್ಮ ಹೆಬ್ಬೆಟ್ಟಲ್ಲಿ ಸರ್ವೈಕಲ್ ವರ್ಟಿಬ್ರೆ ಅಂತ ಅಂದರೆ ನೆಕ್ಕಿನ ಎರಡು ಫಸ್ಟ್ ಎರಡು ಬೋನ್ಗಳು ಇದರಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ವರ್ಕ್ ಆಗುತ್ತೆ ಮತ್ತು ಮೂರಿಂದ ಏಳು ಮೂಳೆಗಳು ಅಂದರೆ ಈ ನೆಕ್ನಿಂದ ಶೋಲ್ಡರ್ವರೆಗೂ ಸರ್ವೈಕಲ್ ವರ್ಟಿಬ್ರೆ ಐತೆ ಇದು ತೋರುಬೆರಳಲ್ಲಿ ಅದಕ್ಕೆ ಕನೆಕ್ಷನ್ ಸಿಗುತ್ತೆ ಶೋಲ್ಡರಿಂದ ಮಧ್ಯದ ಭಾಗಕ್ಕೆ ಬ್ಯಾಕ್ನ ಮಧ್ಯಭಾಗ ಮಿಡ್ ಭಾಗಕ್ಕೆ ಥೊರಾಸಿಕ್ ಅಂತಾರೆ ಈ ಥೊರಾಸಿಕ್ ಸರ್ವೈವಲ್ ಅಂತ ಥೊರಾಸಿಕ್ ವರ್ಟಿಬ್ರೇಟ್ ಅಂತೇಳಿ ಅದು ಒಂದರಿಂದ 12 ಮೂಳೆಗಳು ನಮಗೆ ಈ ಮಧ್ಯದ ಬೆರಳಿಂದ ಕಂಟ್ರೋಲ್ ಮಾಡ್ಬೋದು ಇನ್ನೊಂದು ಲುಂಬರ್ ವರ್ಟಿಬ್ರೇಟ್ ಅಂತೇಳಿ ಮಧ್ಯದ ಭಾಗದಿಂದ ಬೆನ್ನಿನ ಮಧ್ಯಭಾಗದಿಂದ ಪೆಲ್ವಿಕ್ ರೀಜನ್ ಅಂತ ಈ ಪೆಲ್ವಿಕ್ ರೀಜನ್ವರೆಗೂ 1-14 ಮೂಳೆಗಳು ಅದಕ್ಕೆ ಸಪೋರ್ಟ್ ಮಾಡುತ್ತೆ ಕೊನೆಯದು ಸ್ಯಾಕ್ರಮನ್ ಕೊಕ್ ಅಂತೇಳಿ ಆ ವರ್ಟಿಬ್ರೇಟ್ನ ಪೆಲ್ವಿಕ್ ರೀಜನಿಂದ ಬೆನ್ನು ಉರಿ ಬಾಲ ಇದೆಯಲ್ಲ ಟೈಲ್ ಅಲ್ಲಿವರೆಗೂ ಈ ಕಿರುಬೆರಳು ಕಂಟ್ರೋಲ್ ಮಾಡುತ್ತೆ ಈ ಥರ ನಮಗೇನಾದ್ರು ಬೆನ್ನೋ ಬಂದರೆ ಈ ಬೆನ್ನೋ ಬರೋಕ್ಕೆ ಇನ್ನೊಂದು ಕರ್ಮ ಸಿದ್ಧಾಂತ ಪ್ರಕಾರ ಮಾರ್ಜಲ ತಂತ್ರಸಾರ ಪ್ರಯೋಗ ಅಂತ ಮಾಡ್ತಾರೆ ಮಾರ್ಜಲ ತಂತ್ರ ಅಂದರೆ ಬೆಕ್ಕನ್ನು ಮುಂದಿಟ್ಕೊಂಡು ಮಂತ್ರ ಪ್ರಯೋಗ ಮಾಡಿಬಿಡ್ತಾರೆ ಬೇರೆಯವ್ರ ಮೇಲೆ ಎಷ್ಟೋ ಜನ ಇದನ್ನು ನಾನು ನೋಡ್ತಾ ಇದ್ದೀನಿ ಇವತ್ತು ದಿವಸ ಬೆಕ್ಕನ್ನು ಕರೆದುಬಿಟ್ಟು ಮಾಂತ್ರಿಕ ಅದಕ್ಕೆ ತನ್ನ ಮಂತ್ರ ಪ್ರಯೋಗ ಮಾಡಿ ಯಾರ ಮೇಲೆ ಸೇರ್ತಿಸ್ಕೋಬೇಕು ಅವ್ರಿಗೆ ಬೆನ್ನುಹುರಿನೇ ಅಂದರೆ ಸ್ಪೈನಲ್ ಕಾರ್ಡ್ನೇ ಹಾಳು ಮಾಡಾಕ್ಬಿಡ್ತಾರೆ ಈ ರೀತಿ ತಂತ್ರ ಮಾಡಿದರೆ ಭುವನೇಶ್ವರಿ ದೇವಿಯನ್ನು ಪ್ರತಿನಿತ್ಯ ಧ್ಯಾನ ಜಪ ಆರಾಧನೆ ಮಾಡದೇ ಆದರೆ ಆ ದೋಷ ಎಲ್ಲ ನಿವಾರಣೆ ಮಾಡ್ಬೋದು ಅಂತ ಈ ನಾರಾಯಣಿ ತಂತ್ರಸಾರ ದಶಮಹಾವಿದ್ಯಾ ರಹಸ್ಯದಲ್ಲಿ ಭಾಳ ಒತ್ತು ಕೊಟ್ಟು ಹೇಳಿದ್ದಾರೆ ಯಾವಾಗ ಈ ಒಂದು ಬೆನ್ನುರಿ ಅಂದರೆ ಬೆನ್ನು ಮೂಳಲ್ಲಿ ಇರತಕ್ಕಂಥ ನೋವುಗಳು ಜಾಸ್ತಿ ಆದಾಗ ಪೇಯ್ನ್ ಜಾಸ್ತಿ ಆದಾಗ ಆ ಒಂದು ಭುವನೇಶ್ವರ ಮುದ್ರೆಯನ್ನು ನಾವು ಧಾರಣೆ ಮಾಡಿಬಿಡಬೇಕು 15-20 ನಿಮಿಷ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಧಾರಣೆ ಮಾಡಿದ್ರೆ ಭಾಳ ಎಫೆಕ್ಟ್ ಅದು ಹೇಗೆಂದರೆ ಇದಕ್ಕೆ ಪತಾಕ ಹಸ್ತ ಅಂತಾರೆ ಇದಕ್ಕೆ ಅಭಯ ಮುದ್ರೆ ಅಂತಾರೆ ಇದಕ್ಕೆ ಸಂಸ್ಕೃತದಲ್ಲಿ ಪತಾಕ ಅಂತಾರೆ ಪತಾಕ ಅಂದರೆ ಬಾವುಟ ಹೀಗೆ ಎರಡು ರಿಸ್ಟ್ಗಳನ್ನು ಈ ಮಣಿಕಟ್ಟು ಈ ಮಣಿಕಟ್ಟಿನ ಜಾಗದಲ್ಲಿ ಈ ಹಸ್ತಗಳನ್ನು ಅಂದರೆ ಪತಾಕ ಮುದ್ರೆಯನ್ನು ಜೋಡಿಸಿದಾಗ ಒಂದು ಈ ಕಡೆ ಡೈರೆಕ್ಷನು ಒಂದು ಈ ಕಡೆ ಡೈರೆಕ್ಷನ್ ನೋಡಿದಾಗ ಇದಕ್ಕೆ ಭುವನೇಶ್ವರಿ ಮುದ್ರೆ ಅಂತಾರೆ ಯಾರು ರಾಜ್ಯಕ್ಕೆ ದ್ರೋಹ ಮಾಡಿದರೆ ಕುಲಕ್ಕೆ ಅಂದರೆ ಜಾತಿಗೆ
ದ್ರೋಹ ಮಾಡಿದ್ದೆ, ರಾಷ್ಟ್ರಕ್ಕೆ ದ್ರೋಹ ಮಾಡಿದರೆ, ಮತ್ತು ತಾನು ಹುಟ್ಟಿದ ಮನೆಗೆ ಬೆಳೆದಿದ್ದ ಮನೆಗೆ ದ್ರೋಹ ಮಾಡಿದರೆ ಅಂಥವ್ರಿಗೆ ಬೆನ್ನುನಿಗೆ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಇದು ಕರ್ಮ ಸಿದ್ಧಾಂತದಲ್ಲಿ ಹೇಳಿದ್ದಾರೆ, ಮಾರ್ಕಂಡೇಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಆದ್ದರಿಂದ ದೇಶ ರಾಷ್ಟ್ರ ಸಮಾಜಕ್ಕೆ ದ್ರೋಹ ಮಾಡಿದರೆ, ಕುಲ ಜಾತಿಗೆ ದ್ರೋಹ ಮಾಡಿದರೆ ಅಂಥವ್ರಿಗೆ ಕೂರಕ್ಕೆ ನಿಲ್ಲಕ್ಕೆ ಮಲಗಕ್ಕೆ ಆಗೋದಿಲ್ಲ, ಯಾಕಂದರೆ ಬೆನ್ನಲ್ಲಿ ಪ್ರಾಬ್ಲಮ್ ಬಂದುಬಿಡುತ್ತೆ. ಆ ಥರ ಜಾತಕದಲ್ಲಿ ದೋಷ ಇರೋವಂಥವರು ಈ ಮುದ್ರೆ ಮಾಡಬೇಕು. ಸ್ವಲ್ಪ ಕಷ್ಟ, ಬಿಗಿನಿಂಗಲ್ಲಿ ತುಂಬ ಕಷ್ಟ ಆಗುತ್ತೆ. ಎರಡು ನಿಮಗೆ ಚೆನ್ನಾಗಿ ಕ್ಲೀನಾಗೆ ಅಗಲಿಸ್ಬೇಕು, ಕ್ಲೀನಾಗಿ ಮಾಡಿ ಹಿಂಗೆ ಇಟ್ಕೋಬೇಕು. ಓಂ ಹೈಂ ಬ್ರೀಂ ಶ್ರೀಂ ಭುವನೇಶ್ವರಿಯೇ ನಮಃ ಅಂತ ಒಂದು ಮಂತ್ರ ಚಿಕ್ಕದಾಗಿ, ಆದರೆ ಶಾಸ್ತ್ರದಲ್ಲಿ ಓಂ ನಮೋ ಭಗವತಿ ಭುವನೇಶ್ವರಿ ಲಲಿತಾಂಗಭೂಷಣಿ ತ್ರಿಭುವನ ಕೀಲಕಿ ಸರ್ವಜನಮೋಹಿನಿ ಐಂ ಬ್ರೀಂ ರೋಂ ರೂಂ ರಂ ಬ್ರಹ ಶ್ರೀ ಭುವನೇಶ್ವರಿ ದೇವಿಯೇ ಸ್ವಾಹ ಅಂತ ಈ ತಂತ್ರಸಾದಲ್ಲಿ ಈ ಮಂತ್ರ ಹೇಳಿದ್ದಾರೆ. ಈ ಮಂತ್ರ ಹೇಳಿದರೆ ಯಾರು ಮಾಟ ಮಾಡಿಸಿರ್ತಾರೋ, ಬೆಕ್ಕನ್ನು ಇಟ್ಕೊಂಡು ಮಾರ್ಜಲನ್ನು ಇಟ್ಕೊಂಡು ಮಾಡಿರ್ತಾರೋ, ಅವ್ರು ವಾಪಸ್ ಹೊರಟೋಗುತ್ತೆ, ಅವ್ರಿಗೆ ಗೂನ್ಬೆನ್ ಬಂದುಬಿಡುತ್ತೆ, ಮತ್ತು ಇದಕ್ಕಿದ್ದಾಗೆ ಸೊಂಟ ಪೂರ್ತಿ ಬಿದ್ದೋಗ್ಬಿಡುತ್ತೆ. ಯಾವಾಗ ಬಿದ್ದೋಗುತ್ತೋ ಅವ್ರು ಮನ್ಸಿದ ಮೇಲೆ ವರ್ಷಾಂಗಟ್ಲೆ ಮಲ್ಕೊಂಬಿಡ್ತಾರೆ. ಆದ್ದರಿಂದ ಈ ಒಂದು ಮುದ್ರೆ ಭುವನೇಶ್ವರ ಮುದ್ರೆಯನ್ನು ಮಾಡುವಾಗ ಸಿಂಪಲ್ಲಾಗಿ ಚಿಕ್ಕದಾದಂಥ ಒಂದು ಮಂತ್ರ, ಓಂ ಹೈಂ ಬ್ರೀಂ ಶ್ರೀಂ ಭುವನೇಶ್ವರಿ ದೇವಿಯೇ ನಮಃ. ಈ ಭೂ ಅನ್ನೋದು ಮಹಾಪ್ರಾಣ, ಒತ್ತು ಕೊಟ್ಟು ಹೇಳಬೇಕು. ಓಂ ಹೈಂ ಬ್ರೀಂ ಶ್ರೀಂ ಭುವನೇಶ್ವರಿಯೇ ನಮಃ, ಓಂ ಹೈಂ ಬ್ರೀಂ ಶ್ರೀಂ ಭುವನೇಶ್ವರಿಯೇ ನಮಃ ಅಂತ ಈ ರೀತಿ ಹೇಳ್ತಾ ಇದ್ದರೆ ನಮಗೆ ಎಲ್ಲ ಇಲ್ಲಿಂದ ಶಕ್ತಿ ನಾನು ಹೇಳಿದಂಥ ಎಲ್ಲ ಮೂಳೆಗಳಿಗೂ ಹೋಗಿ ಅಲ್ಲಿರತಕ್ಕಂಥ ನೆಗೆಟಿವ್ ವೈಬ್ರೇಷನ್ನ ರಿಮೂವ್ ಮಾಡುತ್ತೆ. ಮತ್ತು ಈ ರೀತಿ ಮಾಡಿದಾಗ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ನಲ್ಲಿ ಜನರಲ್ ಹಾರ್ಮೋನ್ ಅಂತ ಅಂದರೆ ಜನರಲ್ ಗ್ರೋತ್ ಅನ್ನೋ ಒಂದು ಹಾರ್ಮೋನ್ಸು ಪ್ರೊಡ್ಯೂಸ್ ಆಗುತ್ತೆ ಈ ಮುದ್ರೆಯಿಂದ. ಜೊತೆಗೆ ವೈಟಮಿನ್ ಬಿ ಕೂಡ ಜಾಸ್ತಿ ಆಗುತ್ತೆ ನಾವು ತಿಂದಂತಹ ಪದಾರ್ಥದಲ್ಲಿ. ಐರನ್ ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಆಗುತ್ತೆ ಈ ಮುದ್ರೆ ಮಾಡುವಾಗ ನಮ್ಮ ಶರೀರದಲ್ಲಿ. ಇದೇ ರೀತಿ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ರೆಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸೊ ಇವತ್ತು ನಮಗೆ ಲಕ್ಷ್ಮೀ ಶ್ರೀನಿವಾಸ್ ಅವರು ತೋರಿಸ್ಕೊಟ್ಟಂತಹ ಮುದ್ರ ಹೇಗೆ ಮಾಡೋದು ಅಂತ ಇನ್ನೊಂದ್ಸಲ ನಮ್ಮ ಅರುಣ್ ತೋರಿಸ್ಕೊಡ್ತಾನೆ. ಮಂತ್ರನ ಹೇಳ್ತೀನಿ, ಓಂ ಹೈಂ ಹ್ರೀಂ ಶ್ರೀಂ ಭುವನೇಶ್ವರಿಯೈ ನಮಃ. ಇದನ್ನ ಆಕ್ಚುಲಿ ಹೇಳೋದಕ್ಕೆ ಏನಾದ್ರು ಕಷ್ಟ ಆಯ್ತು, ಬಾಯಿ ತಿರುಗ್ತಿಲ್ಲ, ನಾಲ್ಗೆ ತಿರುಗ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ನಾನು ಒಂದು ಸೊಲ್ಯೂಷನ್ ಹೇಳ್ಕೊಡ್ತೀನಿ. ಒಂದು ಬಬ್ಲ್ಗಮ್ ಹಾಕೊಂಡ್ಬಿಡಿ, ಓಂ ಹೈಂ ಬ್ರೀಂ ಶ್ರೀಂ ಭುವನೇಶ್ವರಿ ನಮಃ ಅಂತ ಕಾಯಿ ಜಗ್ತಾ ಜಗ್ತಾ ಹೇಳ್ಬಿಟ್ರೆ ಅದೇ ಅದೇ ಲಕ್ಷ್ಮೀ ಶ್ರೀನಿವಾಸ್ ಅವರು ಬಬ್ಲ್ ಗಮ್ ಹಾಕೊಂಡಾಗೆ ಹಾಕಗದು ಬಂದಾಗ ವಿಚಾರಿಸ್ತಾರೆ. ಹೌದು, ಬಟ್ ಆನ್ ಎ ಸೀರಿಯಸ್ ನೋಟ್ ಹೇಳೋದಕ್ಕೆ ಪ್ರಯತ್ನ ಪಡಿ. ನೋಡಿ, ಇವಾಗ ಶ್ಲೋಕಗಳು ಅಷ್ಟೇ ಮಕ್ಕಳು ಸ್ಪಷ್ಟವಾಗಿ ಹೇಳಲ್ಲ, ಆದ್ರೆ ಮುದ್ದು ಮುದ್ದಾಗಿರುತ್ತೆ. ದೇವರಿಗೆ ನಾವು ಸ್ಪಷ್ಟವಾಗಿಯೇ ಹೇಳ್ಬೇಕು, ಹೀಗೆ ಹೇಳ್ಬೇಕು ಹಾಗೆಲ್ಲ ಏನೂ ಇಲ್ಲ, ಭಕ್ತಿಯಿಂದ ಹೇಳ್ಬೇಕು ಅಷ್ಟೇ ಬೇಕಾಗಿರೋದು. ಇದೇ ತರ ಶ್ಲೋಕಗಳು ಅಷ್ಟೇ, ನೀವು ಭಕ್ತಿಯಿಂದ ಹೇಳ್ಬೇಕು ವಿತ್ ಮುದ್ರಾ ಅಷ್ಟೇ. ಇವಾಗ ಹತ್ವೇ ನಲ್ಲಿ 645 ಚಾನೆಲ್ ನಂಬರ್ ನಿಮ್ಗೆ ಗೊತ್ತು, ಝೀ ಕನ್ನಡ ಬರ್ತಿದೆ. ಏನಪ್ಪಾ ಅಂಚೆಗೂ ಪಂಚೆಗೂ ಇರುವಂತ ಡಿಫ್ರೆನ್ಸ್ ಹೇಳ್ತೀನಿ ಇಂದೇ ಬ್ರೇಕ್ ಆದ್ಮೇಲೆ. ಏನಂತ ಯೋಚನೆ ಮಾಡಿದ್ ಏನಿರ್ಬೋದು ನಿಮ್ ತಿಳಿದಂಗೆ? ಏನಿರಬಹುದು ಇವಾಗ ನೀನ್ ಹೇಳ್ತೀಯೋ ಇಲ್ಲ ಬ್ರೇಕ್ ಕೊಡ್ಲೋ. ಹೇಳ್ಬಿಡ್ತೀನಿ, ಮತ್ತೆ ಇನ್ನ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ರೆ ಪಂಚ ಹರಿದೋಗ್ಬಿಡುತ್ತ ಆಮೇಲೆ. ಅದಕ್ಕೇನೆ ಅಂಚೆಗೂ ಪಂಚೆಗೂ ಏನಿಲ್ಲ ಅಮ್ಮ, ಅಂಚೆನ ಒಳಗಾಗ್ತೀವಿ, ಪಂಚನ ಮೇಲಾಗ್ತೀವಿ ಅಷ್ಟೇ. ಹೌದು. ಸೊ ಇದೇ ತರ ಪಂಚೆ ಹುಟ್ಟ ಧೀರ ಒಬ್ಬ 1910 ಅಲ್ಲಿ ಇನ್ನೂ ಸಿಕ್ಕಾಪಡೆ ಪಾಪ್ಯುಲರ್ ಆದ ಈ ಪಂಚೆನ ಉಟ್ಕೊಂಡು, ಬಿಕಾಸ್ ಅವತ್ತು ಅಂಚೆಗೆ ಒಂದು ಹೊಸ ಅರ್ಥ ಸಿಕ್ತು. ಈ ಧೀರನ ಹೆಸರು, ವೀರನ ಹೆಸರು ಎಡ್ವರ್ಡ್ ಅಂತ. ಮೆಡ್ರಾಸ್ ಮೇಲ್ ಪೇಪರ್ ನಲ್ಲಿ ರಿಪೋರ್ಟರ್ ಆಗಿದ್ರು ಎಡ್ವರ್ಡ್ ಅಂತ. 1910 ಅಲ್ಲಿ 1910 ಇಸ್ವಿನಲ್ಲಿ ಶ್ರವಣ ಬೆಳಗೊಳದಲ್ಲಿ ನಡೆದಂತಹ ಮಹಾಮಸ್ತಕಾಭಿಷೇಕ ಇದನ್ನ ಕವರ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಸರಿ, ರಿಪೋರ್ಟರ್ ಅಲ್ವಾ, ಫೋಟೋಸ್ ಎಲ್ಲ ತೆಗೆದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ. ಬಟ್ ಅಲ್ಲಿ ಸಂಜೆ ನ್ಯೂಸ್ ಪೇಪರ್ ಸರ್ಕ್ಯುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಸೊ ಸಂಜೆ ಅಷ್ಟೊತ್ತಿಗೆ ಪ್ರಿಂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿರ್ಬೇಕಿರ್ತಿತ್ತು. ಬೆಳಗ್ಗೆ ಮಹಾಮಸ್ತಕಾಭಿಷೇಕ ನಡೆದಿದೆ, ಸಂಜೆ ಅಷ್ಟೊತ್ತಿಗೆ ಹೇಗೆ ಕಳಿಸಿದ್ದು? 1910 ಅಲ್ಲಿ ಇವತ್ತಿನ ಥರ ಇರಲಿಲ್ಲ ಟೆಕ್ನಾಲಜಿ. ಸೊ ಅವ್ರು ಏನು ಮಾಡಿದ್ರು, ಒಂದು ಪಾರಿವಾಳದ ಕಾಲಿಗೆ ಫೋಟೋಗ್ರಾಫ್ಸ್ನ ಮತ್ತೆ ರಿಪೋರ್ಟ್ ಏನಿದೆ ಅದನ್ನ ಕಟ್ಟಿ ಕಳಿಸಿದ್ರಂತೆ. ಶ್ರವಣ ಬೆಳಗೊಳದಿಂದ ಮೆಡ್ರಾಸ್ನ ರೀಚ್ ಆಗಿದೆ. ಅಂಡ್ ಸಂಜೆ ನ್ಯೂಸ್ ಪೇಪರ್ನಲ್ಲೆಲ್ಲ ಬೆಳಗ್ಗೆ ನಡೆದಂತಹ ಕರ್ನಾಟಕದಲ್ಲಿ ನಡೆದಂತಹ ಮಹಾಮಸ್ತಕಾಭಿಷೇಕದ ಫೋಟೋಸ್ ಮತ್ತೆ ರಿಪೋರ್ಟ್ ಪ್ರಚನು ಪಬ್ಲಿಷ್ ಆಗಿತ್ತಂತೆ. ಅಂಡ್ ಎಲ್ಲ ಪ್ರಪಂಚದ ಆಲ್ಮೋಸ್ಟ್ ಎಲ್ಲ ರಿಪೋರ್ಟರ್ಸ್ಗೂ ಆಶ್ಚರ್ಯ, ಏನಿದು ಟೆಕ್ನಾಲಜಿ, ಅಷ್ಟು ಮುಂದುವರೆದಿರ್ಲಿಲ್ಲ ಅವಾಗ, ಏನಪ್ಪಾ ಇದು, ಬೆಳಗ್ಗೆ ನಡೆದಿದೆ ಸಂಜೆ ಪೇಪರ್ ಅಲ್ಲಿ ಬಂದಿದೆ ಅಂದ್ರೆ ಹೇಗೆ, ಏನ್ ಮಾಡಿದ್ರು ಇವರು ಅಂತ. ಸೊ ಇಂಥದ್ದೊಂದು ಅಚೀವ್ಮೆಂಟ್ 1910 ಅಲ್ಲಿ ಆಗಿತ್ತು. ಅದರ ನೆನಪಿಗೆ 2006 ನಲ್ಲಿ ಈ ಪಾರಿವಾಳದ ಕಾಲಿಗೆ ಪತ್ರ ಕಟ್ಟಿರುವಂತಹ ಒಂದು ಸಿಂಬಲ್ ನ ಕೂಡ ಲಾಂಚ್ ಮಾಡಿದ್ರು ಶ್ರವಣ ಬೆಳಗೊಳದವರೇನೆ. ಓಹೋ, ಇದನ್ನ ಎಡ್ವರ್ಡ್ ಅವರು ಪಂಚೆ ಉಟ್ಕೊಂಡು ಹೇಳಿದ್ರ?
ಹೌದು, ಅಂಚೆಗೆ ಒಂದು ಹೊಸ ಅರ್ಥ ಸಿಕ್ಕಿದ್ದು ಅವಾಗ. ಎಡ್ವರ್ಡ್ ಅಲ್ಲಿ ಯಾಕೋ ಮೌಂಟ್ ಬ್ಯಾಟನ್ ಮಾರಾಮಿರೋದಕ್ಕೆ ನನಗೊಂದು ವಿಷಯ ಬರ್ತಾ ಇದೆ. ಇವತ್ತು ಗಾಸಿಪ್ ಅಲ್ಲಿ ಉಪೇಂದ್ರ ಅವ್ರನ್ನ ಹಾಕೊಂಡು ಬ್ರಹ್ಮ ಸಿನಿಮಾ ಮಾಡ್ತಾ ಇದಾರೆ, ಯಾರು ಗೊತ್ತಾ? ಗೊತ್ತು, ಆರ್ ಚಂದ್ರು ಅವರು. ಇದೇ ಆರ್ ಚಂದ್ರು ಅವರು ಒಂದ್ ಸ್ವಲ್ಪ ದಿನಗಳಿಗೆ ಮುಂಚೆ ಓ ನಮ್ಮ ಕನ್ನಡದ ಡೈರೆಕ್ಟರ್ ಒಬ್ರು ತೆಲುಗು ಹೋಗ್ತಿದ್ದಾರೆ ಅಂತ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ರು. ಯಾಕಂದ್ರೆ ಇವಾಗ ಯುವರಾಜ್ ಭಟ್ ಅವ್ರು ಬೇರೆ ಹಿಂದಿನಲ್ಲಿ ಮೂವಿ ಮಾಡ್ತಿದ್ದಾರೆ. ಪವನ್ ಅವ್ರನ್ನ ಅನುರಾಗ್ ಕಶ್ಯಪ್ ಅವರು ಸಿಕ್ಕಾಪಟ್ಟೆ ಹೋಗ್ಲಿ, ಏನು ಲೂಸಿಯಾ ತುಂಬಾ ಚೆನ್ನಾಗಿದೆ ಅಂತ ಅವರು ಹಿಂದಿಗೆ ಹೋಗುವಂತ ಚಾನ್ಸಸ್ ಇದೆ. ಸೊ ಈ ತರ ಕನ್ನಡದವರು ಎಲ್ಲಾ ರೀತಿಯಲ್ಲೂ ಬೇರೆ ಭಾಷೆಯಲ್ಲಿ ಕೂಡ ಅವರ ಛಾಪನ್ನು ಒತ್ತುತ್ತಾ ಇದ್ದಾರೆ. ಇನ್ನು ನಮ್ಮ ಸುದೀಪ್ ಅವರು ಗೊತ್ತೇ ಇದೆ, ತೆಲುಗುನಲ್ಲಿ ತಮಿಳಲ್ಲಿ ಹಿಂದಿನಲ್ಲಿ ಎಷ್ಟು ಪಾಪ್ಯುಲರ್ ಆಗಿದ್ದಾರೆ ಅಂತ. ಅದೇ ತರ ನಮ್ಮ ಆರ್ ಚಂದ್ರ ಅವರು ಚಾರ್ಮಿನಾರ್ ಮೂವಿನ ಡೈರೆಕ್ಟ್ ಮಾಡಿದಾಗ, ಮೂವಿ ಸೂಪರ್ ಹಿಟ್ ಆದಾಗ ತೆಲುಗುನಲ್ಲಿ ಈ ಮೂವಿ ಬರುತ್ತೆ ಅಂತ ಹೇಳಿದ್ರು. ಬಿಕಾಸ್ ತೆಲುಗುನ ಸೂಪರ್ ಸ್ಟಾರ್ಸ್ ಎಲ್ಲರೂ ಈ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟು ಅವ್ರ ಜೊತೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡು ಚಂದ್ರು ಅವರು ಸುಮಾರು ದಿನ ಫೋಟೋಸ್ ಎಲ್ಲ ಏನೋ ತುಂಬಾ ಪಾಪ್ಯುಲರ್ ಆಗಿ ಸರ್ಕ್ಯುಲೇಟ್ ಆಗ್ತಿತ್ತು. ನಾವು ತುಂಬಾ ಪಾಪ್ಯುಲರ್ ಆಗ್ಬಿಟ್ಟು ಮಾರ್ನಿಂಗ್ ಮಂತ್ರ ಇಂದ ಇವಾಗ ಹಿಂದಿ ತೆಲುಗು ತಮಿಳಿಗೆಲ್ಲ ಹೋಗೋ ಸಾಧ್ಯತೆ. ಹೌದು, ಇನ್ ಮುಂದೆ ಝೀ ಹಿಂದಿ, ಝೀ ತೆಲುಗು, ಝೀ ತಮಿಳ್ ಎಲ್ಲದರಲ್ಲೂ ಅರುಣ್ನ ನೋಡಬಹುದು ನೀವು. ಬಿಕಾಸ್ ನಾನು ಅಚ್ಚ ಕನ್ನಡದ ಕೂಸು ಝೀ ಕನ್ನಡದಲ್ಲಿ ಮಾತ್ರ ಇರ್ತೀನಿ. ಈ ಝೀ ಕನ್ನಡ ಆಪ್ನಲ್ಲಿ 6:45 ನಲ್ಲಿ ಮಾತ್ರ ಇರುತ್ತೆ. ಬಟ್ ಇವಾಗ ಆರ್ ಚಂದ್ರ ಅವ್ರ ಕತೆ ಏನು ನೋಡ್ಕೊಂಡು ಬನ್ನಿ. ಇವತ್ತಿನ ಸಿನಿ ಮಸಾಲಾಗೆ ಎಂಟ್ರಿ ಕೊಟ್ಟಿರೋದು ನಿರ್ದೇಶಕ ಚಂದ್ರು. ವಿಷಯ ಇಷ್ಟೆ, ಇವರು ಕನ್ನಡದಲ್ಲಿ ಹಿಟ್ ಆಗಿದ್ದ ತಮ್ಮ ಚಾರ್ಮಿನಾರ್ ಚಿತ್ರವನ್ನ ತೆಲುಗಿಗೆ ರೀಮೇಕ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು. ಇದಕ್ಕೆ ಪೂರಕವೆಂಬಂತೆ ತೆಲುಗಿನ ನಿರ್ಮಾಪಕ ಶ್ರೀಧರ್ ಚಂದ್ರಗೆ ಸ್ವಲ್ಪ ಅಡ್ವಾನ್ಸ್ ಕೂಡ ಕೊಟ್ಟಿದ್ರು. ನಂತರ ನಾಗಾರ್ಜುನ ಮಗ ಹೀರೋ ಆಗಿ ನಟಿಸ್ತಾರೆ, ಇನ್ನೇನು ಶೂಟಿಂಗ್ ಶುರು ಆಗ್ಬಿಡತ್ತೆ ಅಂತೆಲ್ಲ ಮಾತಾಡ್ತಾ ಇದ್ದ ಚಂದ್ರು ಇದ್ದಕ್ಕಿದ್ದಂತೆ ಉಪೇಂದ್ರರನ್ನ ಹಾಕೊಂಡು ಬ್ರಹ್ಮ ಸಿನಿಮಾ ಮಾಡ್ತೀನಿ ಅಂತ ಹೊರಟುಬಿಟ್ರು. ಅಷ್ಟೇ ಅಲ್ಲ, ಬ್ರಹ್ಮ ಸಿನಿಮಾನ ತೆಲುಗು ಮತ್ತು ಕನ್ನಡ ಎರಡರಲ್ಲೂ ಮಾಡ್ತಾ ಇದ್ದಾರೆ ನಿರ್ದೇಶಕ ಚಂದ್ರು. ಆದ್ರೆ ಈಗ ಗಾಂಧಿನಗರದವರ ಡೌಟ್ ಏನಪ್ಪ ಅಂದ್ರೆ, ಚಂದ್ರು ಚಾರ್ಮಿನಾರ್ ಅನ್ನ ಬೇಕು ಅಂತಲೇ ಡ್ರಾಪ್ ಮಾಡಿ ಬ್ರಹ್ಮಗೆ ಶಿಫ್ಟ್ ಆಗ್ಬಿಟ್ರ ಅಂತ. ಚಾರ್ಮಿನಾರ್ ರೀಮೇಕ್ ಮಾಡೋ ಬದಲಿಗೆ ಉಪ್ಪಿ ಜೊತೆ ಹೊಸ ಕಥೆಯೊಂದಿಗೆ ಕನ್ನಡದ ಜೊತೆ ಜೊತೆಗೆ ತೆಲುಗುವಿನಲ್ಲೂ ಹೆಸರು ಮಾಡಿದ್ರೆ ಅಲ್ಲಿ ಗಟ್ಟಿ ನೆಲೆ ಕಂಡುಕೊಳ್ಬಹುದು ಅನ್ನೋದು ಚಂದ್ರು ಐಡಿಯಾ ಅಂತೆ. ಹಾಗಂತ ಗಾಂಧಿನಗರ ಮಾತಾಡ್ತಾ ಇದೆ. ಆದ್ರೆ ಇದ್ರಲ್ಲಿ ತಪ್ಪೇನಿದೆ? ಚಂದ್ರು ಪ್ರತಿಭಾವಂತ ನಿರ್ದೇಶಕ, ಮೇಲಾಗಿ ಕನ್ನಡಿಗ. ಈತ ಹೊರ ರಾಜ್ಯದಲ್ಲೂ ಹೆಸರು ಮಾಡಿದ್ರೆ ಒಳ್ಳೇದಲ್ವಾ? ಹಾಗಂತ ಚಂದ್ರು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಚಂದ್ರುಗೆ ಗಾಂಧಿನಗರದ ಲಾಜಿಕ್ ಸಂಪೂರ್ಣವಾಗಿ ಅರ್ಥ ಆಗಿದೆ. ಯಶಸ್ಸು ಕಂಡುಕೊಳ್ಳೋ ಚಾಣಾಕ್ಷತೆ ಕೂಡ ಕರಗತವಾಗಿದೆ. ಇದು ಒಂಥರ ಒಳ್ಳೆ ಬೆಳವಣಿಗೆನೆ. ಅವರು ತೆಲುಗುನಲ್ಲೂ ಹೆಸರು ಮಾಡಲಿ ಅನ್ನೋದು ನಮ್ಮ ಹಾರೈಕೆ ಕೂಡ. ನಮ್ಮ ಚಂದ್ರು ಅವರ ಸ್ಕೆಚ್ಚು ತುಂಬಾ ಚೆನ್ನಾಗಿದೆ. ಉಪೇಂದ್ರ ಅವ್ರ ಜೊತೆ ಹಂಗೆ ಜೊತೆಲಿ ಕೆಲಸ ಮಾಡ್ತಿದ್ರೆ ತೆಲುಗು ಫೀಲ್ಡ್ ಅಲ್ಲಿ ತಗಲಾಕೊಂಬೋದು ಅಂತ ಯೋಚನೆ ಮಾಡ್ತಾ ಇದಾರೆ. ಹೌದು, ಬಿಕಾಸ್ ಉಪೇಂದ್ರ ಅವ್ರಿಗೆ ಒಳ್ಳೆ ಮಾರ್ಕೆಟ್ ಇದೆ ತೆಲುಗು ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಬಟ್ ಇವಾಗ ನಮ್ಗೆ ಎಲ್ಲಾ ಕಡೆನೂ ಮಾರ್ಕೆಟ್ ಇದೆ ಪ್ರಪಂಚದಲ್ಲಿ. ಬಿಕಾಸ್ ಪ್ರಪಂಚದ ಎಲ್ಲಾ ಕಡೆ ಕೂಡ ಝೀ ಕನ್ನಡ ವಾಹಿನಿಯನ್ನೇ ನೀವು ನೋಡಬಹುದು. ಇಂಥ ಜಾಗದಲ್ಲಿ ನೋಡಕ್ಕಾಗಲ್ಲ ಝೀ ಕನ್ನಡ ಅಂತ ಇಲ್ವೇ ಇಲ್ಲ. ಸೊ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ನೀವೆಲ್ಲೇ ಇದ್ದರು, ಹ್ಯಾತ್ವೇನಲ್ಲಿ ಎಷ್ಟನೇ ಚಾನೆಲ್ ನಂಬರ್ ಅಲ್ಲಿ ಬರುತ್ತೆ ಝೀ ಕನ್ನಡ? 6:45 ನಿಮ್ಮಲ್ಲೇ ಇಟ್ಕೋತೀರಾ? ಬೇಡ, ಒಳ್ಳೆ ವಿಷಯಗಳನ್ನ ಅವತ್ತು ಬೇರೆಯವ್ರಿಗೆ ಹೇಳ್ಬೇಕು, ಬೇರೆಯವ್ರಿಗೂ ಹೇಳಿ. ಇವಾಗ ಒಂದು ಬ್ರೇಕ್ ತಗೊಳ್ಳೋಣ. ಆಯುರ್ವಿನ್ ನ್ಯೂಟ್ರಿಗೆ ಅರ್ಪಿಸುವಂತಹ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿ ಹೋಗೋ ಬ್ರೇಕ್ ಯಾವಾಗ್ಲೂ ತಗೊಳ್ಳೋದಿದ್ದೇ ಇರುತ್ತೆ. ಮಾತಾಡೋಣ. ಇವಾಗ ರಾಷ್ಟ್ರೀಯ ಅಂಚೆ ದಿನ ಬೇರೆ. ಓಕೆ, ಅಂಚೆ ದಿನ ಅಂತಿದ್ದಂಗೆ ಇಷ್ಟೊತ್ತು ಪಿಜೆ ಅಂತ ಆಡ್ಕೊಂಡ್ಬಿಟ್ಟೆ ಅಲ್ಲ, ಒಂದು ಒಳ್ಳೆ ಕ್ವಶನ್ ಕೇಳ್ತೀನಿ, ಆನ್ಸರ್ ಕೊಡು ನೋಡೋಣ. ಒಳ್ಳೆ ಕ್ವಶನ್, ಒಳ್ಳೆ ಕ್ವಶನ್ ಕೇಳಿ ಹೇಳು, ಅದು ಒಳ್ಳೇದಾ ಇಲ್ಲ ನಾ ಹೇಳ್ತೀನಿ. ಆಯ್ತಾಯ್ತು. ಅಂಚೆ ದಿನ ಅಂತಿಲ್ಲ, ಅತಿ ಹೆಚ್ಚ ಅಂಚೆ ಆಫೀಸ್ ಮೀನ ಪೋಸ್ಟ್ ಆಫೀಸ್ಗಳು ಎಲ್ಲಿದೆ ಇಡೀ ವರ್ಲ್ಡ್ ಅಲ್ಲೇನೆ? ಓಕೆ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತ ಹೇಳಕ್ಕೂ ಮುಂಚೆ ನಮ್ಮ ಭಾರತದಲ್ಲಿ, ಇಲ್ಲ ಇಲ್ಲ, ನಮ್ಮ ಭಾರತದಲ್ಲಿ ಒಂದು ಗಂಟೆಗೆ ಎಷ್ಟು ಲೆಟರ್ಸ್ ಸರ್ಕ್ಯುಲೇಟ್ ಆಗುತ್ತೆ, ಜನರನ್ನ ರೀಚ್ ಆಗತ್ತೆ ಅಂತ ಗೊತ್ತ? ಆಕ್ಚುಲಿ ಇದೇ ಅತಿ ಹೆಚ್ಚು ಕಣೋ. ಹೌದಾ? ಎಷ್ಟೋ ಸಾವಿರ, 30,000 30,000 ಯಾರು ಹೇಳಿದ್ದು? ಎಲ್ಲಿದ್ಯಾ ನೀನು ಮಗ? ಮುಂದೆ ಬಾ, ಜೀವನದಲ್ಲಿ ಮುಂದೆ ಬಾ. ಅಲ್ಲ, 30,000 ಒಂಚೂರು ಜಾಸ್ತಿ. 35 ಅಪ್ರಾಕ್ಸಿಮೇಟ್ಲಿ ಕಣೋ, 35-40,000. ಆಕ್ಚುಲಿ ನಾವ್ ಅನ್ಕೋತೀವಿ ಏನ್ ಲೆಟರ್ಸ್ ಎಲ್ಲ ಯಾರು ಇವಾಗಕ್ಕೆ, ಅದೆಲ್ಲ ಇಲ್ಲ. ಆಕ್ಚುಲಿ ವೆರಿ ಶಾರ್ಟ್ಲಿ ಟೆಲಿಗ್ರಾಮ್ಗೆ ಬೇರೆ ಗುಡ್ ಬೈ ಹೇಳಿದ್ವಿ ನಾವು. ಹೇಳಿದ್ದ ಪ್ರಪಂಚದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟ್ ಆಫೀಸ್ಗಳು ಎಲ್ಲಿದೆ ಗೊತ್ತಾ ಅಂತ. ಅವಾಗ್ಲೇ ಹೇಳ್ಬೋದಿತ್ತು ನಾನು, ಬಟ್ ಅವಾಗೇನು ತುಂಬಾ ಕಾಮನ್, ತುಂಬಾ ಸಾದಾ ಸೀದಾ ಅಂತೆಲ್ಲ ಅನ್ಸ್ಬಿಟ್ರದು. ಬಟ್ ಬರೀ ಇಂಥ ಜಾಗದಲ್ಲಿ ಇದೆ ಅಂತ ಹೇಳೋ ಬದಲು ಎಲ್ಲಿ ಎಷ್ಟಿದೆ ಅಂತಾನು ಹೇಳ್ಬೋದಲ್ವಾ? ಅದಕ್ಕೆ ಒಂದು ಬ್ರೇಕ್ ತಗೊಂಡು ವಾಪಸ್ ಬನ್ನಿ ಅಂತಂದಿದ್ದು. ಪ್ರಪಂಚದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಪೋಸ್ಟ್ ಆಫೀಸ್ಗಳು ಇರೋದು ನಮ್ಮ ಭಾರತದಲ್ಲಿ. ಅದು ಕೂಡ 154,000
19 ಪೋಸ್ಟ್ ಆಫೀಸ್ಗಳಿದೆ ಭಾರತದಲ್ಲಿ. ಅಂಡ್ ಸೆಕೆಂಡ್ ಹೈಯೆಸ್ಟ್ ಅಲ್ಲಿ ಗೊತ್ತಾ? ಗೊತ್ತಿಲ್ಲ. ಚೈನಾದಲ್ಲಿ. ಅಂಡ್ ಚೈನಾದಲ್ಲಿ 57,135 ಪೋಸ್ಟ್ ಆಫೀಸ್ಗಳಿದೆ ಗೊತ್ತಾ ನಿಮ್ಗೆ? ಓ ಮೈ ಗಾಡ್, ಯೆಸ್, ಓ ಮೈ ಗಾಡ್. ಇವಾಗ ನಮ್ಮ ಪಾಲಿನ ಗಾಡ್ ಯಾರು? ಆರ್ಯವರ್ಧನ್ ಅವರು ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಸ್ಟುಡಿಯೋಗೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಮಾರ್ನಿಂಗ್ ಮಂತ್ರ. ಇವತ್ತೆಲ್ಲರೂ ಒಟ್ಟಿಗೆ ಹೇಳೋಣ ಶ್ಲೋಕ, ಓಕೆನಾ? ಏಜ್ 1 2 3 ಸ್ಟಾರ್ಟ್. ಪೂಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾ ಪ್ರೀತ್ಯರ್ಥಂ ಅರಿವಿಗೆ ಶರಣೆಂದೇ, ಗುರುವಿಗೆ ಶರಣೆಂದೇ, ವಾಗ್ದೇವಿ ಸರಸ್ವತಿ ಶರಣೆಂದೇ, ಸಮಸ್ತ ಅಭಿಮಾನಿ ದೇವರಿಗೂ ಶರಣೆಂದೇ. ಅಲ್ಲ, ಶರಣೆಂದ್ವಿ. ಇವಾಗ ಸಮಸ್ತ ಅಭಿಮಾನಿ ದೇವರುಗಳಿಗೂ ಶರಣೆಂದ್ವಿ ಅಂತ ಹೇಳ್ತಿದ್ದ ಹಾಗೇನೆ ಆರ್ಯವರ್ಧನ್ ಅವರೇ, ಇವತ್ತು 10th. ಸೊ ನಿನ್ನೆ ಅನುರಾಧ ನಕ್ಷತ್ರ ತುಂಬಾ ದಿನ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ರಿ ನೀವು. ಆಕ್ಚುಲಿ ಸುಮಾರು ಕೆಟ್ಟ ಘಟನೆಗಳು ನಡೀತು ಆಕ್ಚುಲಿ ನಿನ್ನೆ, ಮನ್ಸಕ್ಕೆ ತುಂಬಾ ಬೇಜಾರಾಯ್ತು. ಬಟ್ ಇವತ್ತು 10th ಹೇಗಿದೆ ಆಕ್ಚುಲಿ ದಿನ, ನಕ್ಷತ್ರ ಹೇಗಿದೆ ಇವತ್ತು? ನಿನ್ನೆದೇ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಇದ್ಯಾ ಹೇಳುದು? ಅದು ಏನಕ್ಕೆಂದ್ರೆ ನಾನು ಹೇಳಿದೆ ಡೈವರ್ಸ್ ಆಗುತ್ತೆ ಅಂತ ಹೇಳಿದೆ ನಿನ್ನೆ ಹುಟ್ಟಿದಂತ ಮಗು. ನಿನ್ನೆ ಮಾಧ್ಯಮದಲ್ಲಿ ಯಾರೋ ಎರಡನೇ ಮದುವೆ ತೋರಿಸ್ತಾ ಇದ್ರು, ದೊಡ್ಡ ದೊಡ್ಡ ವ್ಯಕ್ತಿನೇ ಅವರು. ನೋಡಿ, ನಾನು ಡೈವರ್ಸ್ ಅಂದ್ರೂ ಎರಡು ಮದುವೆ, ಎರಡು ಮದುವೆ ಅಂದ್ರೂ ಡೈವರ್ಸ್, ಅದೆರಡು ಅರ್ಥ ಒಂದೇ ಆಗಿರುತ್ತೆ. ನಾವು ಹೇಳ್ತೀವಿ ಅಂತ ಆದ್ರೂ ಆದ್ರೂ ಗೊತ್ತಿಲ್ಲ. ಆದರೂ ಅದು ಮಾಧ್ಯಮದಲ್ಲೇ ಬಂತು, ಬಿಲ್ಡಿಂಗ್ ಎಲ್ಲ ಬಿದ್ದೋಯ್ತು. ನಾವೊಬ್ಬನ್ನ ಮಗಧೀರದಲ್ಲಿ ಅಂತ ಮಾಡಿದಂಥ ಒಬ್ಬರು ಶ್ರೀಹರಿ ಅವ್ರನ್ನ, ಅವ್ರ ಹೆಸರು ಶೇಖ್ ಏನೋ ಮಗಧೀರದಲ್ಲಿ, ಅದೇ ಶೇಖ್ ಖಾನ್ ಅವ್ರನ್ನ ನಾವು ಕಳ್ಕೊಂಡು ಏನಕ್ಕೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ನೋದು ನೋಡಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ರಾತ್ರಿ 1 ಗಂಟೆವರೆಗೂ ನಾನು ಮಾತಾಡ್ತಿದ್ದೆ ನನ್ನ ಫ್ರೆಂಡ್ ಹತ್ರ. ನನಗೆ ಅದೇನೋ ಸಬ್ಜೆಕ್ಟ್ ಬಿಟ್ಟರೆ ಬೇರೆ ಎಷ್ಟೇ ಮಾಡಲ್ಲ. ನಾನು ಇಲ್ಲೂ ನಿಮ್ಮ ಸ್ಟುಡಿಯೋಗೆ ಬಂದಿದ ತಕ್ಷಣ ಈ ಕ್ಯಾಮ್ರಾಮನ್ ಎಲ್ಲ ಕೇಳಿದ್ರು, ಸರ್ ಊಟ ಗಿಟ್ಟ ಏನಾರು ಮಾಡ, ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್, ಸಬ್ಜೆಕ್ಟ್ ಅಂದ್ರೆ ಯೋಚನೆ ಮಾಡ್ತಾ ಇರ್ತೀನಿ ಅಂತ. ಆಕ್ಚುಲಿ ನಿನ್ನೆ ನಾನು ಇವ್ರ ಹತ್ರ ಮಾತಾಡ್ಬೇಕಾದ್ರೆ ಮಾರ್ನಿಂಗ್ ಮಾತ್ರ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕಾಲ್ ಮಾಡಿದ್ರು, ಮಾತಾಡ್ತಿದ್ವಿ ನಾನು ಆಫೀಸ್ ರೀಚ್ ಆಗೋವರೆಗೂ. ಸರ್ ಏನ್ ಸರ್ ನಿಮ್ಮ ವೈಫ್ನ ಎಲ್ಲೂ ಹೊರ ಕರ್ಕೊಂಡು ಹೋಗಲ್ವಾ ನೀವು ಅಂತ ಕೇಳಿದೆ. ಅದೆಲ್ಲ ಇಲ್ಲ ಮೇಡಮ್, ನಂಬರ್ಸ್ ಅಂದ್ರೆ ನಾನು ನಾನು ಅಂದ್ರೆ ನಂಬರ್ಸು. ನನ್ನ ಹೆಂಡತಿ ನಂಬರ್ 16. ಸೊ ಅವ್ಳ ಮನೇಲಿ ಅವಳಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಬಿಟ್ಟಿದ್ದೀನಿ. ಅವಳು ಮನೆ ಬಿಟ್ಟು ಅವಳಿಗೆ ಎಲ್ಲರೂ ಬೇಕು ಅಂದ್ರೆ ಹೋಗ್ತಾಳೆ, ನೀ ಹೋಗಮ್ಮ ಅಂತ ಬೇಕಾದ್ರೆ 10 ಕೊಟ್ಬಿಡ್ತೀನಿ, ನಾನು ಮಾತ್ರ ಎಲ್ಲೂ ಹೋಗಲ್ಲ ಅಂತ ಹೇಳ್ತಿದ್ರು. ಇದಕ್ಕಿಂತ ಒಂದು ಒಂದು ಒಳ್ಳೆ ವಿಶೇಷ ಏನಂದ್ರೆ, ನನ್ನ ಫ್ರೆಂಡು ನಾನು ತುಂಬಾ ಮಾತಾಡ್ತಿದ್ದು. ಓಕೆ. ಅವನು ಅವನು ಬಹಳ ಒಳ್ಳೆ ಜ್ಯೋತಿಷನು, ತುಂಬಾ ಅವಾರ್ಡ್ ಎಲ್ಲ ತಗೊಂಡವನು, ತುಂಬಾ ಒಳ್ಳೆ ಜ್ಯೋತಿಷನು. ಅವನಿಗೆ ಅವನ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಅವನ ಹೆಂಡತಿ ಜಾತಕನ ಹಾಕ್ಯಾನೆ, ಗೊತ್ತಿಲ್ಲ ಪಕ್ಕದಲ್ಲಿ ನನ್ನ ಹೆಂಡತಿ. ಅವನಿಗೆ ಗೊತ್ತಿಲ್ಲ ಇದು ಹೆಂಡತಿ ಜಾತಕ ಅಂತ ಸುಮ್ಮನೆ ಹೇಳು ಅಂತೀವಿ. ನೀನು ಕ್ರಿಕೆಟ್ ನೋಡೋಕೆ ಕರೆದ್ರೆ ಸ್ವಲ್ಪ ಸ್ವಲ್ಪ ಹೇಳಿದ್ದಂತೆ. ನಾನು ಹೇಳಿದೆ ನೀ ತಪ್ಪು ಮಾಡಿದೆ, ಅವನು ನನಗೆ ಹೇಳ್ದ ಅವನ ಹೆಂಡತಿ 9th. ನನಗೆ ಒಂದು ಸರಿ ಒಬ್ರು ಡೇಟ್ ಆಫ್ ಬರ್ತ್ ಗೊತ್ತಾದ್ರೆ ನಾನು ಸಾಯೋವರೆಗೂ ಹೋಗಲ್ಲ, ಅದು ನನ್ನ ತಲೆ ಉಳ್ಕೊಬಿಡುತ್ತೆ ಆ ನಂಬರ್. 9 ಅವನ ಹೆಂಡತಿ, ನೀನು ಹೇಳ್ಬೇಕಾಗಿತ್ತು ಇವನ್ ಜಾತಕ ಓಪನ್ ಮಾಡ್ಕೊಂಡು ಅವನ ಗುಣಗಳೆಲ್ಲ ಹೇಳ್ಬೇಕಾಗಿತ್ತು ಅಂತ ಹೇಳಿ. ನೀನು ಹೆಂಗೆಂಗೆ ಇರ್ತೀಯ, ನೀನು ಎಂತೆಂಥ ಕೋತಿ ಕೆಲಸ ಮಾಡ್ತೀಯ ಎಲ್ಲ ಹೇಳಿದರೆ ಅವನ ಹೆಂಡತಿ ಏನ್ರಿ ಇವೆಲ್ಲ ಮಾಡ್ತೀರೇನ್ರಿ ಅನ್ಬೇಕಾಗಿತ್ತು. ಆ ಮಟ್ಟಕ್ಕೆ ಕೇಳ್ಬೇಕಾಯ್ತು ಅಂತ ಹೇಳಿದೆ. ಇವನಿಗೆ ತಲೆ ಓಡ್ನಲ್ಲ, ನೆಕ್ಸ್ಟ್ ಟೈಮ್ ಹಂಗೆ ಮಾಡ್ತೀರಿ ಅಂತ. ಏನಕ್ಕೆ ಮಾತನ್ನು ಹೇಳಿದಂದ್ರೆ, ಒಂದು ಒಂದು ಸ್ವಲ್ಪ ದಿವಸ ಹಿಂದೆ ನನ್ನ ಹತ್ರ ಒಬ್ರು ಜಾತಕ ತಗೊಂಡ್ಬಂದಿದ್ರು. ಸರ್ ನಂದು ಡೌಟ್ ಇದೆ ಇದು ಜಾತಕ ಹೇಗಿದೆ ನೋಡಿ ಅಂದರು. ನಾನು ಇದನ್ನ ಹೇಳ್ತಾ ಹೋದೆ ಹಿಂಗೆ ಹಿಂಗೆ ಮಾಡಿರ್ತಾರ ತಪ್ಪು ಅಂತ. ಅವಾಗ ಒಪ್ಕೊಳಕ್ಕೆ ಸ್ಟಾರ್ಟ್ ಆದರು ಅವ್ರ ಹೆಂಡತಿ ಹೊರಗಡೆ ಹೋಗಿ ಹತ್ರ ಅಂತ. ಇದೆಲ್ಲ ಯಾವಾಗಲೇ ತಪ್ಪು ಮಾಡಿದ್ರೆ ನೀವು ಅಂತ ಅಂದರೆ, ಒಂದು ಗುಣ ದೆಸೆ ಭುಕ್ತಿಗಳು ಅವನು ಒಳ್ಳೆನಾದರೂ ಕೂಡ ಬೇಲಿ ಮೇಯ್ಬೇಕಾ ಬಂದ್ಬಿಡುತ್ತೆ. ಅರ್ಥ ಮಾಡ್ಕೋಬೋದು ನೀವು. ಒಂದು ಜಾತಕನೇ ನಿಮ್ಮನ್ನು ಪೋಲಿಕಿಡುವುದು ಜಾತಕನೇ, ಉದ್ಧಾರ ಮಾಡೋದು ಜಾತಕನೇ. ನೋಡಿ, ನಿನ್ನೆ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಹುಚ್ಚಿಡಿಯೋದೊಂದು ಬಾಕಿ ಅಂತ ನಾನು ನೇರವಾಗಿ ಹೇಳೋಗಿದ್ದೆ. ಯಾಕೆ ಈ ಮಾತು ಹೇಳೋತೀನಿ ಅನ್ನೋ ಒಂದು ಪಾಯಿಂಟ್ ಅಂದರೆ, ನೋಡಿ ಏನಕ್ಕೆ ಈ ಮಾತಕ್ಕೂ ಒಂದು ಸಂಬಂಧ ಇದೆ. ಎಷ್ಟೋ ಜನ ಜ್ಯೋತಿಷ್ಠ ಪೂಜೆ ಮಾಡ್ತಿರ್ತಾರೆ, ಅವ್ರನ್ನ ಹೋಗಿ ಮುಹೂರ್ತ ಕೇಳ್ತಾರೆ, ಅವ್ರಿಗೆ ಮುಹೂರ್ತ ಎಲ್ಲ ಇಡಕ್ಕೆ ಬರಲ್ಲ. ಏನಕ್ಕಂದ್ರೆ ಅವ್ರು ಪೂಜೆ ಮಾಡ್ತಾರೆ ಅಷ್ಟೇ. ಮುಹೂರ್ತ ಇಡಬೇಕಂದ್ರೆ ಲಗ್ನ, ಲಗ್ನಾಧಿಪತಿ ದಿಶೆಗೆ, ಮತ್ತು ಲಗ್ನಾಧಿಪತಿ ಎಲ್ಲಿರಬೇಕು, ಮತ್ತು ಗ್ರಹಗಳು ಎಲ್ಲೆಲ್ಲಿರಬೇಕು, ಯಾವ್ಯಾವ ಮನೇಲಿರಬೇಕು, ಇವೆಲ್ಲ ನೋಡೋದು ಭಾಳ ದೊಡ್ಡ ಕೆಲಸ. ಅವ್ರಿಗೆ ಅದು ಗೊತ್ತಿರ, ಪಂಚಮಿ ದಶಮಿ ಚೆನ್ನಾಗಿದೆ ಸೂಪರ್ ಅಂತ ಹೇಳ್ತಾರೆ, ಇಲ್ಲ ಪಂಚ ಬಗ್ಗೆ ಹೇಳ್ತಿದ್ರು. ಪಂಚಮಿ ಅಂದರೆ ಏನು, ಏನಕ್ಕೆ ಸಂಬಂಧ ಅಂತ ಹೇಳ್ತಿದ್ರೆ, ಗ್ರಹಗಳು ಯಾವತ್ತೂ ಕೆಡಬಾರ್ದು, ಕೆಟ್ಟರೆ ನಿಮ್ಮ ಜೀವನ ಕೆಟ್ಟು ಕೆರಡ್ದು ಬಿಡುತ್ತೆ. ಓಕೆ, ಇವಾಗ ಅವರ ಜೀವನ ಹೇಗಿದೆ ಮುಂದೆ ತಿಳ್ಕೊಳ್ಳೋದಕ್ಕೆ ಒಬ್ರು ಲೈನ್ ಅಲ್ಲಿ ಇದ್ದಾರೆ. ಗೀತಾ, ಯೆಸ್, ಹಲೋ ಗೀತಾ, ಗುಡ್ ಮಾರ್ನಿಂಗ್, ನಮಸ್ಕಾರ. ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ, ನಾನು ಗೀತಾ ಅಂತ. ಓಕೆ ಗೀತಾ, ಎಲ್ಲಿಂದ ಬೆಂಗಳೂರಿಂದ? ಎಲ್ಲಿಂದ? ಜಯನಗರ್, ಬೆಂಗಳೂರಿಂದ. ಓ, ಬೆಂಗಳೂರಿನ ಜಯನಗರಿಂದ. ಓಕೆ, ನಿಮ್ ನಂಬರ್ ಕೊಟ್ಟಿದ್ದೀನಿ ಆರ್ಯವರ್ಧನ್ ಅವ್ರಿಗೆ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ ಗೀತಾ. 2nd July. ಅಚ್ಚ, ಕನ್ನಡದಲ್ಲಿ ಹೇಳಿ. 2nd July. ಜುಲೈ ಎಷ್ಟನೇ ತಿಂಗಳು ಬರುತ್ತೆ? 7th. ಹೌದು, 1973. 1973. ಓಕೆ, ಡೇಟ್ ಆಫ್ ಬರ್ತ್ ನ ಕೌಂಟ್ ಮಾಡಿದೀರಾ? ಇಲ್ಲ ಮೇಡಮ್. ಓ ಮೈ ಗಾಡ್, ಹಂಗೆ ಆನ್ ದ ಸ್ಪಾಟ್ ಮಾಡಿ ನೋಡೋಣ. ಅಮ್ಮ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೊಮ್ಮೆ ಹೇಳಿ. 2020
ಎರಡು 02 07 19 73 ಎರಡು 4 6 8 9 ನಂಬರ್ ಇದೆ ಮೊಬೈಲ್ ಅಲ್ಲಿ. ಎರಡಕ್ಕೂ 9ಕ್ಕೂ ಆಗಲ್ಲ ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ನೋಡಿ, ನಿಮ್ಮ ಮೊಬೈಲ್ ನಂಬರ್ 9 ಇದೆ, ನಿಮ್ಮ ಡೇಟ್ ಆಫ್ ಬರ್ತ್ 2 7 1973 ಎಲ್ಲ ಕೌಂಟ್ ಮಾಡಿದ್ರೆ 29 ಬರುತ್ತೆ. 40 ವರ್ಷ 3 ತಿಂಗಳು 8 ದಿವಸ 14710 ಇದೆ. ಏನ್ ಕೇಳ್ಬೇಕಂತ ಪ್ಲಾನ್ ಮಾಡಿದ್ರಾ? ಸರ್, ನಮ್ದು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ತುಂಬಾ ಇದೆ, ಹಣಕಾಸಿನ ಇದು. ನಾವು ಸ್ವಲ್ಪ ಬಿಸ್ನೆಸ್ ಮಾಡಿದ್ವಿ, ತುಂಬಾ ಲಾಸ್ ಆಯ್ತು ಎಲ್ಲದು, ತುಂಬಾನೇ ಸಾಲಗಳು ಆಗೋಗ್ಬಿಟ್ಟಿದೆ. ಮತ್ತೆ ನಾನು ನಮ್ಮ ಯಜಮಾನರಿಬ್ರು ತುಂಬಾ ಸಂಪಾದನೆ ಮಾಡ್ತೀವಿ, ಒಳ್ಳೆ ಸ್ಯಾಲ್ರಿ ಇದೆ, ಬಟ್ ನಮ್ಗೆ ಮೈಂಟೈನ್ ಮಾಡಕ್ ಆಗ್ತಾ ಇಲ್ಲ, ಸಾಲಗಳು ತುಂಬಾ ಜಾಸ್ತಿ ಇದೆ. ತಿಂಗಳಲ್ಲಿ 10ನೇ ತಾರೀಕೆ ಎಲ್ಲಾ ದುಡ್ಡು ಖಾಲಿ ಆಗ್ಬಿಡತ್ತೆ. ಅಂದ್ರೆ ನಾವು ಹೊರಗ್ ಬರ್ಬೇಕು ಈ ಸಾಲಗಳ ಬಾಧೆಯಿಂದ. ಅಂದ್ರೆ ನಾವೆಲ್ಲ ತೀರಿಸ್ತಾ ಇದೀವಿ, ಬಟ್ ಸ್ಟಿಲ್ ಸ್ವಲ್ಪ ತೊಂದರೆನೇ ಇದೀವಿ ಇನ್ನೂ. ಅಮ್ಮ, ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಸಾಕಾಗಷ್ಟು ಗೊಂದಲ ಇದೆ ನೋಡಿದ್ರ. ಅದು 7 8 7 ಅಮೆರಿಕದ ಅಬ್ದುಲ್ ಕಲಾಂ ಆಗಿರ್ಬೋದು, ಯಾರು ಬೇಕಾರಾಗಿರ್ಬೋದು, ಧೋನಿ ಕೈಲಿ ಕೂಡ ಮೊಬೈಲ್ ನಂಬರ್ ಇರ್ಬೋದು, ಇದೇ ನಂಬರ್ 7 8 ಇನ್ ಯಾರು ಯಾರ ಹೆಸರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಲಿ, ಅವ್ರು ಯಾವ ದೇಶದಲ್ಲಾದ್ರು ಇರಲಿ, ಆಲ್ ಓವರ್ ವರ್ಲ್ಡ್ ಇಂದ ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, 7 8 8 0 ಅಂತ ಮೊಬೈಲ್ ನಂಬರು, ಅವರೆಲ್ಲ ಗೊಂದಲಲ್ಲಿ ಸಿಗಾಕಿದ್ದಿರ್ತಾರೆ, ನಿಮ್ದಿಗೆ ಇರೋಕ್ಕೆ ಚಾನ್ಸಸ್ಸೇ ಇಲ್ಲ. ಏನಕ್ಕೆ ಈ ಮಾತು ನಾನು ನೇರವಾಗಿ ಹೇಳ್ತೀನಿ ಅಂದರೆ, ಈ ಮೊಬೈಲ್ ನಂಬರ್ ಅಷ್ಟೊಂದು ದೋಷ ಇದೆ, ಇನ್ನು ನಿಮ್ಮ ಮುಂದೆ ಸಕ್ಸಸ್ ಆಗ್ಬೇಕು. ನೀವು ಮೊಬೈಲ್ ನಂಬರ್ ತೆಗೆದು ಸೈಡಿಗೆ ಹಚ್ಬಿಟ್ಟು ಹೊಸ ನಂಬರ್ ತಗೊಳ್ಳಿ. ಯಾವ ಹೊಸ ನಂಬರ್ ಅಂದರೆ 42 51 60 ಸೌಜನ್ಯ ಕೇಳ್ಬೋದು. ಏನಿದು ಆರ್ಯವರ್ಧನ್ ಯಾವಾಗ ನೋಡಿದ್ರು 41 52 60 ಇನ್ನು ಹೇಳ್ತೇನೆ. ಇನ್ನು 1 6 ತಿಂಗಳಿಲ್ಲ 3 ತಿಂಗಳಲ್ಲಿ ಕರ್ನಾಟಕದಲ್ಲಿ ಸೋಲ್ಡ್ ಔಟ್ ಆಗ್ಬಿಡ್ತೀನಿ ನಂಬರು. ನಾನು ಕಾಸು ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ ನಂಬರ್ ಕೊಡೋದು ಕೊಡಲ್ಲ. ಯಾಕಂದರೆ ಎಲ್ಲ ಏರ್ಟೆಲ್ ಆಫೀಸಿಂದ ನನಗೆ ಹೇಳ್ತಾರೆ, ಸರ್ ನಮ್ಮ ಕೈಲಿ ನಿಮಗೆ ನಂಬರ್ ಹುಡ್ಕೊಡೋಕ್ಕಾಗಲ್ಲ ಅಂತ. ನಾನು ಒಂದು ನಂಬರ್ ಹುಡ್ಕೋಕೆ ಅವ್ರು ಹೇಳಿದರೆ ಒಂದು ದಿವಸ ಟೈಮ್ ತಗೋತಾರೆ. ಏನಕ್ಕಂದ್ರೆ ಇವೆಲ್ಲ ನಂಬರ್ ಲಕ್ಕಿ ನಂಬರ್ಗಳು, ಅದರಿಂದ ಇವಾಗ ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿದೆ 5 6 3 ಒಳ್ಳೆ ನಂಬರ್ ಅಂತ. ಈ ನಡುವೆ ಎಲ್ಲ ನಕ್ಷತ್ರ ಅಂದರೆ ಎದುರುತ್ತಾರೆ, ಅಪ್ಪ ರಾಮ ನಕ್ಷತ್ರ ಪುನರ್ವ ನಕ್ಷತ್ರ ಹಂಗೇನು ಆಗಬಾರ್ದು ಅಂತ ಎದುರುತ್ತಾರೆ. ಏನಕ್ಕೆ ಈ ಮಾತು ಹೇಳ್ತಿದ್ರೆ, ನಿಮ್ಮ ಮೊಬೈಲ್ ನಂಬರಲ್ಲಿ 6 ಎಂಡಾಗಿ 6 ಬರಬೇಕು. ನೀವು ಇನ್ನು ಮುಂದೆ ಹೊಸ ಬಟ್ಟೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ, 3 5 6 ತಾರೀಕು ಏನಾದ್ರು ಹೊಸ ಬಟ್ಟೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಇದೇ ಡೇಟಲ್ಲಿ ಹೋಗಿ ಬಟ್ಟೆ ತಗೋಬರಿ, ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ, ಹೆಚ್ಚಾಗಿ ಅಮ್ಮನವ್ರು ಆರಾಧನೆ ಮಾಡಿ. ವೆರಿ ನೈಸ್. ಇವಾಗ ನಾನು ಇಬ್ಬರು ಹೆಸರು ಹೇಳ್ತೀನಿ, ಇವ್ರು ಯಾವ ದೇಶಕ್ಕೆ ಸೇರಿದವರು ಅಂತ ಹೇಳ್ತೀಯ? ಹಾಂ. ಓಕೆ, ಸೌಜನ್ಯ. ಇಂಡಿಯಾ. ಅರುಣ್. ಇಂಡಿಯಾ. ಏಲಿಯನ್ ಕಣ. ದೇಶ ಅಂತ ಕೇಳ, ಪ್ರಪಂಚ ಅಂತ ಹೇಳ್ಬೇಕಿತ್ತು. ದೇಶನ ಪ್ರಪಂಚಕ್ಕೆ ಸೇರಲ್ಲ ಅಂತ ಹೇಳ್ಬೇಕಿತ್ತು. ಆನೆ ಸೀರಿಯಸ್ ನೋಟ್ ಕೇಳ್ತಾ ಇದೀನಿ, ಅಬ್ದುಲ್ ಕಲಾಂ. ಆನೆ ಸೀರಿಯಸ್ ನೋಟ್. ನೀವು ಇದಕ್ಕೆ ಮುಂಚೆ ಹೇಳಿದೆಯಲ್ಲ ಅಮೆರಿಕಾ ಅನ್ಬಿಟ್ಟು. ನೀ ಹೇಳು, ನಿನಗೆ ಗೊತ್ತಾಯ್ತು. ಇಂಡಿಯಾ. ಇಂಡಿಯಾ. ಒಬಾಮಾ. ಅಮೆರಿಕಾ. ಆರ್ಯವರ್ಧನ್. ಅವರಾ? ಝೀ ಕನ್ನಡಕ್ಕೆ ಸೇರಿದವರು. ಝೀ ಕನ್ನಡಕ್ಕೆ ಸೇರಿದವರು. ಬಟ್ ಅವ್ರು ಹೇಳ್ತಾರೆ ಯೂನಿವರ್ಸಲ್ ಅಂತ, ಬಿಕಾಸ್ ಪ್ರಪಂಚದಲ್ಲಿ ಎಲ್ಲರೂ ನ್ಯೂಮರಾಲಜಿ ಕಲಿಬೇಕು, ಇದು ನಿಮ್ಮ ಸಬ್ಜೆಕ್ಟ್ ಅನ್ನೋದೇ ಅವ್ರ ಆಸೆ. ಸೊ ಇವಾಗ ಕಾಲರ್ಸ್, ನೀವು ಕೂಡ ಆಗಿ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? 4121 99 99 ಸಿಂಪಲ್ ಆಗಿ ಡಯಲ್ ಹೊಡಿಬೇಕಷ್ಟೇ. ಹೌದು. ಜೊತೆಗೆ ಕಾಲರ್ ನ ಮಾತಾಡ್ಸೋದಕ್ಕೂ ಮುಂಚೆ, ಇವತ್ತು 10 October ಹತ್ತು ಅನ್ನೋದೇ ಬರುತ್ತೆ ಡೇಟ್ ನಲ್ಲಿ, ಪಕ್ ಪಕ್ಕ ಪರವಾಗಿಲ್ವಾ? 10 ಬಂದಿದೆ, ಹೇಗಿದೆ? ಆಮೇಲೆ ಇವತ್ತು ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ. ನನಗೆ ರವಿಚಂದ್ರನ್ ಕೂಡ ಜ್ಯೇಷ್ಠ ನಕ್ಷತ್ರ, ತುಂಬ ಕ್ಲೋಸ್ ಆಗಿ ಅವ್ರ ಜಾತಕ ನಾನು ನೋಡಿದ್ದೀನಿ. ನಾಗೇಂದ್ರ ಪ್ರಸಾದ್ ಜ್ಯೇಷ್ಠ ನಕ್ಷತ್ರ, ಅವ್ರ ಜಾತಕ ನಾನು ನೇರವಾಗಿ ನೋಡಿದ್ದೀನಿ. ಇಲ್ಲಿವರೆಗೂ ಒಬ್ಬರ ತರ 7 ಜನ ಇದಾರೆ ಅಂತ ನೀವು ಹೇಳಿದ್ರಲ್ವಾ? ನಿಮ್ ತರ ನಿಮ್ ಡೇಟಲ್ಲಿ ಹುಟ್ಟರ ಎಷ್ಟು ಜನ ನೋಡಿದ್ರ ನೀವು? ತುಂಬಾ ಕಮ್ಮಿ ಆಕ್ಚುಲಿ. ನೀವ್ ಎಷ್ಟು ಜನ ನೋಡಿದ್ರ? 2 3 ಜನ ನೋಡಿರ್ಬೋದು. ನಾನು ಒಂದು 5 ಜನ ಜಾತಕ ನೋಡಿ ನನ್ನ ಡೇಟಲ್ಲಿ ಹುಟ್ಟರವ್ನ. ಅದ್ರಲ್ಲಿ ಒಬ್ರು ಕ್ರಿಕೆಟ್ ಪ್ಲೇಯರ್. ನೀವು ಡೇಟು ಇಯರ್ ಎಲ್ಲ ಹೇಳಿ, ನಾನು ಒಬ್ಬರನ್ನು ನೋಡಿಲ್ಲ. ನಾನು ನೋಡಿ 5 ಜನ ನೋಡಿದೀನಿ, 2 ಜನ ಬ್ಯಾಲೆನ್ಸ್ ಇದ್ದಾರೆ, ಅದ್ರಲ್ಲಿ ಒಬ್ರು ಲೇಡೀಸ್. ಅದರಲ್ಲಿ ನನ್ನ ಮನೆ ನಗ್ತಾ ಇದ್ದೆ, ನನ್ನ ಡೇಟು ನನ್ನ ತಿಂಗಳು ನನ್ನ ಇಯರ್ ಅಲ್ಲೇ ಹುಟ್ಟಾರೆ ಅಂತ. ಅದ್ರಲ್ಲಿ ಒಬ್ರು ಕ್ರಿಕೆಟ್ ಪ್ಲೇಯರ್ ಕೂಡ ನನ್ನ ಡೇಟಾ ಬರ್ತಾರೆ ನೋಡಿದ್ದೀನಿ. ಇದರಲ್ಲಿ ನಾನು ಒಬ್ಬರು ಅವ್ರ ಡೇಟಾ ಬರ್ತಾರೆ ನೋಡಿದ್ದೀನಿ. ಇಬ್ಬರದು ಅಮೆರಿಕಾವ್ರ ಜಾತಕ ನೋಡಿದ್ದೀನಿ ನಾನು, ನನ್ನ ಡೇಟಲ್ಲಿ ಹುಟ್ಟರವ್ರನ್ನ. ನನ್ನ ಡೇಟಲ್ಲಿ ಹುಟ್ಟರವ್ರನ್ನ ಇಬ್ಬರದು ಅಮೆರಿಕಾವ್ರ ಜಾತಕ ನೋಡಿದ್ದೀನಿ. ನೋಡಿ ಎಷ್ಟು ಒಂದು ಇನ್ನೊಂದು ಇಬ್ಬರು ವೈಟಿಂಗಲ್ಲಿ ಇದ್ದಾರೆ, ಅದು ಯಾರು ಪುಣ್ಯಾತ್ಮಿದಾರೆ ಗೊತ್ತಿಲ್ಲ. ನಮ್ಮೂರಲ್ಲೇ ನಾವು ಒಂದೇ ದಿವಸ ನಮ್ಮ ಮಾವನ ಮಗನ ಹುಟ್ಟಿನ, ಅವನು ಊರಲ್ಲಿದ್ದಾನೆ, ಆರಂಭ ಮಾಡ್ತಿದ್ದಾನೆ. ಒಬ್ಬರು ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ, ಇನ್ನೊಬ್ಬರು ಸಂಸಾರ ಮಾಡ್ತಾರೆ ನನ್ನ ಡೇಟಲ್ಲಿ ಹುಟ್ಟಂತವ್ರು. ಈ ಥರ ನನ್ನ ಡೇಟಲ್ಲಿ ಹುಟ್ಟತವರು ತನ್ನಂತಾನೇ ಬೇರೆ ಕೆಲಸ ಮಾಡ್ತಾರೆ. ಇದಕ್ಕೂ ಡೇಟ್ಗೂ ನಂಬರ್ಗೂ ಏನು ಸಂಬಂಧ? ಇವತ್ತು ವರ್ಲ್ಡ್ ಸೈಟ್ ಡೇ ಆಗಿರೋ ಕಾರಣ ಒಬ್ಬರು ವಿಶೇಷ ವ್ಯಕ್ತಿ ಒಬ್ರು ಫೋನ್ ಮಾಡಿದ್ದಾರೆ. ಏನಿಲ್ಲ, ಅವ್ರ ಹೆಸರು ವಿಶೇಷವಾಗಿದೆ, ನಯನ ಅಂತ. ಹಲೋ. ಹಲೋ. ಹಾ, ನಯನ ಅವರೇ ನಮಸ್ತೆ, ಗುಡ್ ಮಾರ್ನಿಂಗ್. ನಮಸ್ತೆ. ಹ್ಮ್, ಗೊತ್ತಾಯ್ತಾ ನಾನು ಯಾರಂತ? ಗೊತ್ತಾಯ್ತು. ಕಾಣಿಸ್ತಾ ಇದೀನಾ? ಕಾಣಿಸ್ತಾ. ಮತ್ತೆ ಹೆಂಗೆ ಟಿವಿ ಮುಂದೆ ಕೂತಿದ್ದೀರಾ ಅಂತ ಆಯ್ತಂಗಂದ್ರೆ? ಟಿವಿ ಮುಂದೆ ಇಲ್ಲ, ಟಿವಿ ಪಕ್ಕ ಇದೀವಿ. ಪಕ್ಕ ಇದ್ದೀರಾ? ಸರಿ ಸರಿ ಸರಿ. ಇವ್ರು ಯಾರು ಗೊತ್ತಲ್ವಾ? ಇವರು ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಲ್ವಾ? ಸೌಜನ್ಯ ಅವರು. ಅವ್ರ ಪಕ್ಕದಲ್ಲಿ ಯಾರು ಗೊತ್ತಲ್ವಾ?
ಆರ್ಯವರ್ಧನ್ ಕೇಳಿ, ನಿಮ್ ಪ್ರಶ್ನೆ ಏನಂತ ಅವ್ರ ಹತ್ರ ಕೇಳಿ. ನನ್ನ ಹೆಸರು, ಹಲೋ ಹೇಳಿ ನೈನಾ. ನನ್ನ ಹೆಸರು ನೈನಾ. ಗೊತ್ತು, ನಾವು ತುಮಕೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ನನಗೇನೆ ಕೇಳಬೇಕಿತ್ತು. ಓಕೆ, ನಿಮ್ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ನೈನಾ. ಹಾ, 2/2/2 1989. ಅಲ್ವಾ? ಓಕೆ, ಸರಿ ಆಯ್ತು. ಏನ್ ನಿಮ್ ಪ್ರಶ್ನೆ ನೈನಾ? ನಂದು ಮದ್ವೆ ಆಗಿ ಈಗ 9 ಇಯರ್ಸ್ ಆಗಿದೆ. ಓಕೆ, ಇನ್ನ ಸಂತಾನ ಆಗಿಲ್ಲ, ಅದ್ರ ಬಗ್ಗೆ ಕೇಳಿದ್ದೆ. ಚೈಲ್ಡ್ ಮ್ಯಾರೇಜಾ ನೀವು? ಚೈಲ್ಡ್ ಮ್ಯಾರೇಜ್ ಆಯ್ತಾ? ಹಲೋ, ಹಲೋ ಮೇಡಮ್. ಅಮ್ಮ, ನಿಮ್ ಮದ್ವೆ ಆಗಿರೋ ಡೇಟ್ ಏನು? ಹಲೋ, ಮದ್ವೆ ಆಗಿರೋ ಡೇಟ್ ಏನು? 6/6/2004 ಅಲ್ಲಿ ಮದ್ವೆ ಆಗಿದೆ. ಸರಿ ಸರಿ, ಹೌದು. ನಿಮ್ಮ ಮನೆಯವ್ರ ಡೇಟ್ ಆಫ್ ಬರ್ತು ಬೇಗ ಬೇಗ ಹೇಳಿ. ಅವ್ರದ್ದು ಗೊತ್ತಿಲ್ಲ ಗುರುಜಿ. ಹೌದಾ? ಖಂಡಿತ ಅಲ್ಲಿ ಮಕ್ಕಳಾಗುತ್ತೆ. ಏನಕ್ಕಂದ್ರೆ 6ನೇ ತಾರೀಕಲ್ಲಿ ಮದುವೆ ಆದ್ರೆ ಮಕ್ಕಳಾಗಿ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಆದ್ರೆ ನಿಮ್ ಡೇಟ್ ಅಲ್ಲಿ ಸಾಕಷ್ಟು ಗೊಂದಲ ಇದೆ. ನಿಮ್ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರಾ? ಡೇಟ್ ಆಫ್ ಬರ್ತ್ 31 ಬರುತ್ತೆ, 2 + 4 ಬರುತ್ತೆ. 2 + 4 ಯಾವಾಗ್ಲೂ ಆಗಲ್ಲ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ. ನಾನು ಹೇಳ್ತೀನಿ ಅಂತ ನೀವು ಫೋನ್ ಮಾಡಿದ್ರು ಇಲ್ಲ ಫೋನ್ ಮಾಡಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ, ನನಗೆ ಮಾತ್ರ ಗೊತ್ತಿಲ್ಲ. ನೋಡಿ, ಈ ಡೇಟಿಗೆ ಈ ಡೇಟಲ್ಲಿ ಹುಟ್ಟುಬಿಟ್ರೆ ಶತ್ರುತನ ಅಂತ ಹೇಳುತ್ತೆ. ಅದೇ ಥರ 4ನೇ ತಾರೀಕು ಹುಟ್ಟಿ ಡೇಟು ತಿಂಗಳು ವರ್ಷ ಕೊಡಿದಾಗ 8 ಬರಬಾರ್ದು, 8ನೇ ತಾರೀಕು ಹುಟ್ಟಿ ಡೇಟು ತಿಂಗಳು ಕೊಡಿದಾಗ 4 ಬರಬಾರ್ದು. ಇಂಥ ದಿವಸ ಮಾಧ್ಯಮದಲ್ಲಿ ಸಾಲು ಸಾಲಾಗಿ ನಿಂತಿರ್ತವೆ ಅಂದರೆ ಕೆಟ್ಟ ಘಟನೆಗಳು ಏನಕ್ಕೆ ಆಗುತ್ತೆ ಅಂದರೆ ನೋಡಿ, ನೆನ್ನೆ ಯಾರೋ ಒಂದು ಹೆಂಗಸನ್ನ ಚಾಕಾಕಿ ತೊಂದರೆ ಮಾಡಿಬಿಟ್ಟರು, ಅದು ಮಾಧ್ಯಮದಲ್ಲಿ ಹರಿದಾಡ್ತಾ ಇತ್ತು. ಏನಕ್ಕಪ್ಪ ಅಂದರೆ ಯಾರಿಗೂ ಗೊತ್ತಿಲ್ಲ ಈ ವಿಷಯಗಳನ್ನು. ನಾನು ಮಾಧ್ಯಮಕ್ಕೆ ಬರೋಕ್ಕಿಂತ ಮುಂಚೆ ಇದೇ ಥರ ನ್ಯೂಸ್ ಬರಬೇಕಂತ ಬೆಳಗ್ಗೆ ಟಿ ವಿಕ್ಕೆ ನೋಡ್ತಾ ಇದ್ದೆ, ಇವತ್ತು ಇಂಥ ಸೀನೇ ಬರಬೇಕು, ಇಂತಿಂಥವೇ ಬರಬೇಕು ಘಟನೆಗಳಂತ. ಆವಾಗ ನನ್ನ ಸಬ್ಜೆಕ್ಟ್ಗೂ ನನಗೆ ಒಂದು ಸಂಬಂಧ ಇದೆ ಅಂತ ನಾನು ತಿಳ್ಕೊತಾ ಇದ್ದೆ. ಆಮೇಲೆ ಏನಕ್ಕೆ ಈ ಥರ ಆಗುತ್ತೆ ಅಂತ ಆಮೇಲೆ ಜ್ಯೋತಿಷ್ಯನ ಸ್ಟಾರ್ಟ್ ಮಾಡ್ಕೊಂಡು ಜ್ಯೋತಿಲಿ ಹೇಳ್ತಾ ಬಂದೆ. ಖಂಡಿತವಾಗ್ಲೂ ನಿಮ್ಮ ಡೇಟಲ್ಲಿ ಪ್ರಾಬ್ಲಮ್ ಇದೆ. ಈ ಡೇಟಿಗೆ ಒಂದು ಸಕ್ಸಸ್ ಆಗೋಂಥ ನೇಮ್ ನಂಬರು 3 or 6 ಬಂದರೆ ತುಂಬ ಲಕ್ ಬರುತ್ತೆ. ನೀವು ಹೆಚ್ಚಾಗಿ 6ನೇ ತಾರೀಕು ಕೆಲಸ ಕಾರ್ಯ ಮಾಡಿ, ಖಂಡಿತವಾಗ್ಲೂ ಮಗು ಆಗಿ ಆಗುತ್ತೆ. ಯಾಕಂದ್ರೆ ನೀವು ಒಳ್ಳೆ ಡೇಟಲ್ಲಿ ಮದುವೆ ಆಗಿದ್ರೆ. ಸುಧಾ ಅವ್ರನ್ನ ಮಾತಾಡ್ಸಕ್ಕೆ ನಾನು ಮತ್ತೆ ಅರುಣ್ ಮಾತ್ರ ಇರೋದು, ಅಲ್ಲ ಆರ್ಯವರ್ಧನ್ ಅವರು ಇದ್ದಾರೆ. ಸೊ ಸುಧಾ ಅವರೇ ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ಕಾರ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ಓ, ನಾವು ತುಂಬಾ ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸುಧಾ. ಹೇಗ್ ಬರ್ತಿದೆ ಪ್ರೋಗ್ರಾಮು? ಚೆನ್ನಾಗಿ ಬರ್ತಾ ಇದೆ. ಸೊ ವೆರಿ ನೈಸ್. ಇವಾಗ ಆರ್ಯವರ್ಧನ್ ಅವ್ರ ಹತ್ರ ಮಾತಾಡೋದಕ್ಕೆ ರೆಡಿನಾ? ರೆಡಿ ಆಗಿದೆ. ಓಕೆ, ಏನ್ ನಿಮ್ ಪ್ರಶ್ನೆ? ನನ್ನ ಪ್ರಶ್ನೆ ಸ್ವಲ್ಪ ಅದೇ, ನನ್ನ ನಂಬರ್ ಅಲ್ಲಿ 8 ಇದೆ, 7 ಪಕ್ಕ 8 ಇದೆ. ಏನ್ ಮಾಡೋದು ಅಂತ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸುಧಾ. ಡೇಟ್ ಆಫ್ ಬರ್ತ್ 5/6 ಕನ್ನಡದಲ್ಲಿ 5/6/5/6 1973. 1973. ಏನ್ ಇವತ್ತು 73 ಅವರು ಸುಮಾರು ಜನ ಕಾಲ್ ಮಾಡ್ತಿದ್ದಾರೆ. ಓಕೆ ಸುಧಾ ಅವ್ರೆ, ಡೇಟ್ ಆಫ್ ಬರ್ತ್ ನ ಕೂಡಿದ್ದೀರಾ? 31 ಬರುತ್ತೆ. ವೆರಿ ನೈಸ್, ವೆರಿ ನೈಸ್. 3 ಕುಡಿದಾಗ 4 ಬರುತ್ತೆ. ಸುಧಾ ಅವ್ರೆ, ನಿಮ್ ಪ್ರಶ್ನೆ ಕೇಳಿ. ಅದೇ, ನಮ್ದು ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇದೆ. ಎಷ್ಟು ಬಂದ್ರೂ ಕೈಯಲ್ಲಿ ನಿಲ್ಲದೇ ಇಲ್ಲ, ಅದಕ್ಕೆ ಕೇಳೋಣ. ಸುಧಾ ಅವ್ರೆ, ನನಗೆ ಎಷ್ಟು ಒಂದು ಧೈರ್ಯ ಇರಬೇಕು ಅಂತ ನೀವು ಯೋಚನೆ ಮಾಡಿ. ಆಲ್ ಓವರ್ ವರ್ಲ್ಡ್ ಅಲ್ಲಿ ಇವತ್ತರ್ಗೂ ನೀವೆಲ್ಲೂ ಒಂದು ಕೇಳಿರಲ್ಲ, ನೋಡಿರಲ್ಲ, ಓದಿರಲ್ಲ, 7 + 8 ಏನಾಗುತ್ತೆ ಅಂತ. ಅದು ಜೀ ಕನ್ನಡ ಮಾರ್ನಿಂಗ್ ಮಂತ್ರದಲ್ಲಿ ನೇರವಾಗಿ ಮಾತಾಡ್ತೀನಿ. ಹೇಳ್ಬಿಟ್ಟು ಅದೇ ಕರೆನ ತಗೊಂಡು ಮಾತಾಡ್ತೀನಿ ಅಂದರೆ ಇನ್ನು ಎಷ್ಟು ಸತ್ಯ ಇರಬೇಕು ಸಬ್ಜೆಕ್ಟಲ್ಲಿ ಅನ್ನೋದು ನೀವು ತಿಳ್ಕೊಳ್ಳಿ. ಯಾರೋ ಏನೋ ಹೇಳ್ಬಿಟ್ಟು ಅಲ್ಲೆಲ್ಲ ಹೋಗಮ್ಮ ಅನ್ನೋದಲ್ಲ, ಇಲ್ಲಿ ಹಿಂಗೆ ಇದೇ ಕಣಮ್ಮ ನಿನ್ನ ನಂಬರ್ ತಗೊಂಡಿರಲ್ಲ ಅಂತ ಹೇಳ್ತೀನಿ ಅಂದರೆ ಎಷ್ಟು ಸತ್ಯ ಇರಬೇಕು ನೋಡಿ. ಜುಮ್ ಅನ್ನುತ್ತೆ ಜನಗಳಿಗೆ ನೋಡ್ತಾ ಇದ್ರೆ ಮಾರ್ನಿಂಗ್ ಮಂತ್ರ ಅಂದರೆ. ಒಬ್ಬರು ನೆನ್ನೆ ಯಾರು ಹೇಳ್ತಾ ಇದ್ರು ರೋಮ ನಡನಾಡಿಗಳೆಲ್ಲ ನಿಂತ್ಕೋತೇವೆ ಅಂತ. ಹಿಂಗೆ ನಿಂತ್ಕೋಬೇಕು ಅನ್ನಂತಲ್ಲಿ ಎಷ್ಟು ಸಬ್ಜೆಕ್ಟ್ ಎಷ್ಟು ಸರಿ ಯೋಚನೆ ಮಾಡಬೇಕು, ಎಷ್ಟು ಸರಿ ತಿರುವಿ ಹಾಕಿರ್ಬೇಕು ನಾನು. ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದ್ರಾ? ಬರುತ್ತೆ, 44 ಬರುತ್ತೆ. ಮಾರ್ನಿಂಗ್ ಮಂತ್ದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ಕೆ ನಾ 5 or 4 ಆಗಲ್ಲ ಅಂತ ಹೇಳ್ತಿರ್ತೀನಿ, ಯಾವಾಗ ಕೇಳ್ತೀರಾ? ಹೌದು. ಎಲ್ಲರೂ ಕೂಡ ರೀಚಾರ್ಜ್ ಮಾಡ್ಸ್ಕೊಂಡ್ ಬಂದಿರ್ತಾರೆ, ಅವ್ರ ಕಷ್ಟನೂ ಅಷ್ಟೇನೆ ಪುಣ್ಯನೂ ಅಷ್ಟೇನೆ. ಏನಕ್ಕಪ್ಪ ಅವ್ರ ಕಷ್ಟನೂ ರೀಚಾರ್ಜ್ ಮಾಡ್ಸ್ಕೊಂಡ್ ಬಂದಿರ್ತಾರೆ, ಪುಣ್ಯನೂ ರೀಚಾರ್ಜ್ ಮಾಡ್ಸ್ಕೊಂಡ್ ಬಂದಿರ್ತಾರೆ. ಇದು 5ನೇ ತಾರೀಕಲ್ಲಿ ಹುಟ್ಟಿ ಕೂಡಿದಾಗ 4 ಬಂದರೆ ರಾಹು ಗ್ರಹ ಸಂಖ್ಯೆ, ರಾಹು ಗ್ರಹಕ್ಕೂ ಬುಧ ಗ್ರಹಕ್ಕೂ ಆಗಿ ಬರಲ್ಲ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಡೇಟ್ ಆಫ್ ಬರ್ತ್ನ ಕೌಂಟ್ ಮಾಡಿದ್ರಾ? ಇಲ್ಲ ಇಲ್ಲ. ಹ್ಞೂ, ಇವತ್ತು ಇವತ್ತು ಏನು ಡೇಟು? ಇವತ್ತು 10/10/10/10. ನಿಮ್ಮ ಮೊಬೈಲ್ ನಂಬರ್ಲಿ 0 ಎಂಡ್ ಆಗುತ್ತಲ್ವಾ? ಈ 0 ಎಂಡ್ ಆಗೋದ್ ಬಗ್ಗೆ ಹೇಳ್ಬಿಟ್ರೆ ಮೊಬೈಲ್ ನಂಬರ್ನೆಲ್ಲ ಈ ನಡುವೆ ಸುಟ್ಟಾಗ್ತಾರಂತೆ. ನನ್ನ ಹತ್ರ ಬರ್ತಾರೆ, ಸರ್ ನಿಮ್ಮ ಮಾರ್ನಿಂಗ್ ಮಂತ್ ಅಂತ ನೋಡ್ಬಿಟ್ಟು ಆ ಮೊಬೈಲ್ 500 ರೂಪಾಯಿ ಇತ್ತು ಸರ್ ಕರೆನ್ಸಿ,
ಬರೀ 5,000 ತಿಂಗಳ ಬಡ್ಡಿ ಕಟ್ಟಿದೆ, ಅದು 500 ರೂಪಾಯಿ ಹೋದ್ರೆ ಬರಲ್ಲ ಅಂತ ಬೆಂಕಿ ಇಟ್ಬಿಟ್ಟಿದ್ದೀನಿ ಸರ್ ಆ ಸಿಮ್ಮಿಗೆ ಅಂತೇಳಿ ಅವ್ರು ಎಷ್ಟೋ ಜನ ಬಂದು ಹೇಳ್ತಾರೆ. ನಿಮ್ಮ ಮೊಬೈಲ್ ನಂಬರ್ 0 ಇದೆ, ಅದ್ರ ಬಗ್ಗೆ ಹೇಳ್ತೀವಿ. ಇವತ್ತು 10 ಅಲ್ಲೂ 0 ಇದೆ. ಸೌಜನ್ಯ ಅವಾಲಿಂದ 0 ಬಗ್ಗೆ ಕೇಳ್ತಾಳೆ ಅವರೇ, ಇದು ಏನು ಏನು ಅಂತ. ನಿಮ್ಮ ನೇಮ್ ನಂಬರ್ನ ಎಲ್ಲವನ್ನು ಕೌಂಟ್ ಮಾಡಿ, 19 ಬರೋಂಥ ನೇಮ್ ನಂಬರ್ ಇಟ್ಕೊಳ್ಳಿ, ತುಂಬ ಲಕ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ 46 ಬರೋಂಥ ನಂಬರ್ ಇಟ್ಕೊಳ್ಳಿ, ಇಲ್ಲಾಂದ್ರೆ 42 ಬರೋಂಥ ಮೊಬೈಲ್ ನಂಬರ್ ಇಟ್ಕೊಳ್ಳಿ. ನಾನು ಹೇಳಿದಂಥ ನಂಬರ್ ಯಾವುದೇ ಒಂದು ಮೊಬೈಲ್ ನಂಬರ್ನಲ್ಲಿ 0 ಬರಬಾರ್ದು, ಯಾವುದೇ ಒಂದು ಮೊಬೈಲ್ ನಂಬರ್ 0 ಬರಬಾರ್ದು. ಈ ಸಿನಿಮಾ ಕ್ರೇಜ್ಗಳಿಗೆಲ್ಲ ಇರೋವಂಥದ್ದು ನೀವು ಬಳಸ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಇಲ್ಲ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ 0 ಬರ, ನಿಮ್ಮ ಮೊಬೈಲ್ ನಂಬರ್ 1111 ಜಾಸ್ತಿ ಬರಬೇಕು, ಇಲ್ಲಾಂದ್ರೆ 1114 ಬಾರಿ ನಿಮ್ಗೆ ಬಂದರೆ ತುಂಬ ರಾಜಯೋಗ ಬರುತ್ತೆ. 666 4 ಸರಿ ಬಂದರೆ ತುಂಬ ಲಕ್ ಬರುತ್ತೆ. ಹೆಚ್ಚಾಗಿ ತುಪ್ಪನ ಹಣೆ ಇಡಕ್ಕೆ ಸ್ಟಾರ್ಟ್ ಮಾಡಿ, ಲಕ್ಷ್ಮಿ ಹೊಲ್ದು ಬರ್ತಾರೆ, ಒಳ್ಳೇದಾಗಲಿ. ಆ್ಯಕ್ಚುಲಿ ನಿಮ್ಮ ಮೊಬೈಲ್ ನಂಬರ್ಲಿ ಕೂಡ 1111 ಜಾಸ್ತಿ ಇದೆ. ಹೌದು, ನಾನು ನನ್ನ ಹೆಂಡತಿ ಯಾವಾಗಲೂ ಮೊಬೈಲ್ ನಂಬರ್ ಬಗ್ಗೆ ಮಾತಾಡ, ಈ ಮೊಬೈಲ್ ನಂಬರ್ ತಂದ್ಮೇಲೆ ನಿಮ್ಮ ಜೀವನ ಚೇಂಜಸ್ ಆಯ್ತು. ಇಲ್ಲ ರೀ, ಆ ತಗಂದ್ರೆ ಚೇಂಜಸ್ ಆಗುತ್ತೆ ಅಂತ ನಾನೇ ತಗಂದಿದ್ದು. ಇಲ್ಲ, ಅವಾಗ ಆರ್ಯವರ್ಧನ್ ಅವ್ರು ಹೇಳಿದ್ರು ಇಲ್ಲ ಕಣೆ ನೀ ಬಂದ್ಮೇಲೆ ನನ್ನ ಲೈಫಲ್ಲಿ ಚೇಂಜಸ್ ಆಗಿದ್ದು ಅಂತಲ್ವ ಸರ್? ಓಕೆ, ಯಾಕಂದ್ರೆ ಇಬ್ರು ಫೇಮಸ್ ನ್ಯೂಮರಾಲಜಿಸ್ಟ್ಸ್. ಆ್ಯಕ್ಚುಲಿ ಇವರ ಫೈಲ್ನಲ್ಲಿ ಒಂದು ವಿಷಯ ಬರ್ತಿದ್ದಾರೆ, ಇವತ್ತು 10/10/2013. ಈ 10/10/2013 ಕೂಡಿದಾಗ ಎಲ್ಲ 8 ಬರುತ್ತೆ. ಈ ರೀತಿ ಕೂಡಿದಾಗ ಬಂದ್ರೆ 8 ಏನು ಅಂತ ಮುಂಚೆನೆ, ಎಷ್ಟೋ ವರ್ಷಗಳಿಗೆ ಮುಂಚೆನೆ ಅವ್ರು ಬರ್ದಿಟ್ಟಿದ್ದಾರೆ, ಅದನ್ನ ಇವಾಗ ಓದ್ತಾ ಇದ್ದೀನಿ. ದಿನಾಂಕ 1/10/19 ಆಗಿದ್ದು, ವರ್ಷ ದಿನಾಂಕ ಮತ್ತೆ ತಿಂಗಳು ಕೂಡಿದಾಗ 8 ಬಂದರೆ, ಅಥವಾ ದಿನಾಂಕ 8 ತಿಂಗಳು ವರ್ಷ ಕೂಡಿದಾಗ 1 ಬಂದರೆ ಸರ್ಕಾರಿ ಕ್ಷೇತ್ರದಲ್ಲಿ ಅವಘಡ ಸಂಭವಿಸುತ್ತೆ. ಮತ್ತೆ ಸರ್ಕಾರಿ ಉದ್ಯಮಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೆ ವಾಹನಗಳಿಗೆ ತೊಂದರೆ ಉಂಟಾಗತ್ತೆ ಅಂತ ಬರೆದಿದ್ದಾರೆ. ಸೊ ನೀವೇ ಗಮನಿಸ್ ನೋಡಬಹುದು ಇವತ್ತು ಈ ತರದ ಏನಾದ್ರೂ ಇನ್ಸಿಡೆಂಟ್ಸ್ ನಡೆಯುತ್ತಾ ಅಂತ. ಟಿವಿನಲ್ಲಿ ನೋಡ್ತಾ ಇರಿ, ನ್ಯೂಸ್ ಅಲ್ಲೆಲ್ಲ ಗೊತ್ತಾಗ್ತಿರತ್ತೆ. ಆಮೇಲೆ ನೀವೇ ಡಿಸೈಡ್ ಮಾಡಿ ಇವ್ರು ಬರ್ದಿರೋದು ಸತ್ಯನ ಇಲ್ವಾ ಅಂತ. ಇವತ್ತಿನ ಡೇಟ್ ಕೌಂಟ್ ಮಾಡಿದ್ರೆ ಕೂಡ 8 ಬರುತ್ತೆ. ಆಮೇಲೆ 0 ಬಗ್ಗೆ ಮಾತಾಡ್ತಾ ಇದ್ದೆ ನೋಡಿ. 10 ತಾರೀಕು ನೋಡಿ, 10 ತಾರೀಕಲ್ಲಿ ಹುಡ್ತಂತ ನಾನು ತುಂಬ ಜನ ನೋಡಿದ್ದೀನಿ. ಮಹಾಲಕ್ಷ್ಮಿ ಮೇಡಮ್ ಅವರು 10 ತಾರೀಕು ಕೊಟ್ಟಿರೋದು, ಅವ್ರ ಜಾತಕ ನೋಡಿದ್ದೀನಿ. ಮತ್ತು ರಕ್ಷಣೆ ವೇದಿಕೆ ನಾರಾಯಣಗೌಡರು ಕೂಡ 10 ತಾರೀಕು, ನಾನು ಅವ್ರ ಮನೆಗೆ ಹೋಗಿ ಅವ್ರ ಜಾತಕ ನೋಡಿದ್ದೀನಿ, ಅವರು ಕೂಡ 10 ತಾರೀಕು. ಈ ಸುನಿಲ್ ಗವಾಸ್ಕರ್ 10 ತಾರೀಕು, ಈ 10 ತಾರೀಕು ಅವರೆಲ್ಲ ಕುಳ್ಳುಗಿರುತ್ತೆ ನೋಡಿ. ಇವ್ರು 3 ಜನ ಕುಳ್ಳುಗೆ ಇದ್ದಾರೆ. ಜೊತೆಗೆ ರೀಸೆಂಟ್ ಆಗಿ ಮಾಲಾಶ್ರೀ ಅವರು ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡಕ್ಕೆ ಅಂತ ಕಾಲ್ ಮಾಡಿದಾಗ ಅವ್ರ ನಂಬರ್ ಚೇಂಜ್ ಆಗಿತ್ತು. ಆಮೇಲೆ ಅವರ ಕ್ಲೋಸ್ ಫ್ರೆಂಡ್ ಒಬ್ಬರ ಹತ್ರ ನಂಬರ್ ಇಸ್ಕೊಂಡು ಕಾಲ್ ಮಾಡಿ ಎಲ್ಲ ವಿಶ್ ಮಾಡಿದೆ. ಆಮೇಲೆ ಆರ್ಯವರ್ಧನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋದಾಗ ಅವ್ರು ಹೇಳಿದ್ರು, ಮಾಲಾಶ್ರೀ ಅವ್ರ ನಂಬರ್ ನಾನೇ ಮೇಡಮ್ ಚೇಂಜ್ ಮಾಡಿಕೊಟ್ಟಿದ್ದು ಅಂತ. ಹಂಗೆ ಬಾಯಲ್ಲೇ ಇದೆ, ಇವ್ರು ಚೇಂಜ್ ಮಾಡಿಕೊಟ್ಟಿದ್ ನಂಬರ್ನ ಅವ್ರು ಹಾಗೆ ಹೇಳಿದ್ರು. ಆ್ಯಂಡ್ ನಾನು ಚೆಕ್ ಮಾಡಿದ್ರೆ ಹೌದು, ಮಾಲಾಶ್ರೀ ಅವ್ರು ಚೇಂಜ್ ಮಾಡಿಕೊಂಡ್ರು, ಹೊಸ ನಂಬರ್ ಇವ್ರು ಹೇಳಿದಂತ ನಂಬರ್ ಇವರೇ ಕೊಡಿಸಿರೋದು ಮಾಲಾಶ್ರೀ. ಮಾಲಾಶ್ರೀ ಏನಂತ ಚಾಲೆಂಜ್ ಮಾಡಿದ್ರು ಗೊತ್ತಾ, ಒಂದು ನಂಬರ್ ಚೇಂಜ್ ಮಾಡ್ಬಿಟ್ರೆ ನಂಗೆ ಸಿನಿಮಾ ಸ್ಟಾರ್ಟ್ ಆಯ್ತವ ಅಂತ ಕೇಳಿದರು. ಮೇಡಮ್ ಜೀವನನೇ ಚೇಂಜ್ ಆಗಬೇಕಂತ ನೋಡಿ ಅಂತೇಳಿ ಚಾಲೆಂಜ್ ಮಾಡಿ ಆ ಒಂದು ನಂಬರ್ ಚೇಂಜ್ ಮಾಡಿಕೊಟ್ಟೆ. ಆಮೇಲೆ ಅವ್ರು ಹೇಳಿದರು ದಿಢೀರ್ನ ಒಂದು 4 ಸಿನಿಮಾ ಬುಕ್ ಆಯಿತು ಅಂತ. ಏನಕ್ಕಪ್ಪ ಅಂದರೆ ಒಂದು ಮೊಬೈಲ್ ನಂಬರ್ 4 ಸಿನಿಮಾ ಬುಕ್ ಆದ್ರೆ ಅದು ಎಷ್ಟು ಸಂಪಾದನೆ ಆಗುತ್ತೆ ನಿಮ್ಗೆ ಲೆಕ್ಕ ಆಗುತ್ತೆ. ಇಂಡಸ್ಟ್ರೀಲಿ ಒಂದು ಸಿನಿಮಾ ಬುಕ್ ಆದ್ರೆ ಎಷ್ಟೋ ದುಡ್ಡಾಗುತ್ತೆ. ಒಂದು ನಂಬರ್ ಮೊಬೈಲ್ ನಂಬರ್ ಏನಕ್ಕಪ್ಪ, ಮಾಲಾಕ್ಷಿ ಮೇಡಮ್ ಅವ್ರ ನಂಬರಲ್ಲಿ ಕೂಡ ಲಾಸ್ಟಲ್ಲಿ 77 ಬರ್ತಾಯಿದ್ದು ಅವತ್ತು ಅವಾಗಿಂದೆ ರಾಮವ್ರದವ್ರದ್ದು ಸಾಕಾಗೋಷ್ಟು ಸಾಲದಲ್ಲಿ ಸಿಗಾಕೆತ್ತಲ್ಲ ಇದ್ರು. ಏನಕ್ಕಪ್ಪ ಅಂದರೆ ಅವರಲ್ಲ ನಾನೇ ಬೇಕು ಅಂತ ಚೆಕ್ ಮಾಡಿ 77 ಎಲ್ಲ ತಗಂದ್ರೆ ನಾನು ಸಾಲ್ಗಾರಾಗ್ಬಿಡ್ತೀನಿ, ನನ್ನನ್ನು ಬಿಡಲ್ಲ. ಗ್ರಾಹಕಗಳು ಹೆಂಗೆ ಗೊತ್ತಾ, ಇವಾಗ ಯಾರೋ ಕಾರ ಅಲ್ಲಿ ಗಲೀಜಿರ್ಬೋದು, ಮಳೆ ಬಂದಿರುತ್ತೆ, ಅಲ್ಲಿ ನೀರು ನಿಂತಿರುತ್ತೆ. ನಾನು ಹೋಗ್ತಾಯಿರೋ ಕೂಡ ಕಾರಲ್ಲಿ ಯಾರೋ ಜೋರಾಗಿ ಹೋಗ್ಬಿಟ್ರೆ ನೀರು ಆರೆ ನನ್ನ ಗಲೀಜು ಆಗಿ ಆಗುತ್ತೆ. ಇಲ್ಲಪ್ಪ ನಾನು ಮಡಿಯಾಗಿದ್ದೀನಿ, ನನಗೆ ಏನು ಆರಲ್ಲ ಅನ್ನೋಕ್ಕಾಗಲ್ಲ, ಆರೇ ಆರುತ್ತೆ. ಯಾರು ತಗೊಂಡ್ರೆ ಅವ್ರು ಕರ್ಮಗಳು ಬಿಡಲ್ಲ. ದಯವಿಟ್ಟು ನೀವು ಅಂಥ ಕರ್ಮಗಳಲ್ಲಿ ನೀವು ಒತ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಲಕ್ ಬರ್ಬೇಕು. ಇವತ್ತು ಯಾವುದೇ ಒಂದು ಹುಡುಗಿ ಜೊತೆ ಆಗಲಿ, ತಾಯಿ ಜೊತೆ ಆಗಲಿ, ಫ್ರೆಂಡ್ಶಿಪ್ ಜೊತೆ ಆಗಲಿ, ಹೆಂಡತಿ ಜೊತೆ ಆಗಲಿ, ಎದುರುಗಡೆ ಅಷ್ಟು ಯಾರು ಜಾಸ್ತಿ ಮಾತಾಡ್ತಾರೆ, ಎಲ್ಲ ಫೋನಲ್ಲೇ ಜಾಸ್ತಿ ಮಾತಾಡ್ತಾರೆ. ಅದು ಎದುರುಗಡೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಹೋಗ್ಬಿಡ್ತಾರೆ, ಹಂಗೆ ಆಗಬಾರ್ದು. ಮೊಬೈಲ್ ನಂಬರ್ ನೋಡಿ ಒಳ್ಳೆ ತಗೊಳ್ಳಿ, ತುಂಬ ಲಕ್ ಬರುತ್ತೆ. ಇವತ್ತಿನ ಡೇಟ್ ಆಫ್ ಬರ್ತ್ನೆಲ್ಲ ಕೌಂಟ್ ಮಾಡಿದ್ರೆ 8 ಬರುತ್ತೆ. ಇದು ಯಾವಾಗಲೂ 8 ಡೇಂಜರ್ ನಂಬರು, 8 ಡೇಂಜರ್ ಅಂತ ಹೇಳಿದ್ರೆ 8ನೇ ತಾರೀಕಲ್ಲ, ಎಲ್ಲವನ್ನೂ ಕೌಂಟ್ ಮಾಡಿದ್ರೆ 8 ಡೇಂಜರ್ ನಂಬರು. ಇದು ತುಂಬ ಲಕ್ಕಿ ನೇಮ್ ನಂಬರ್. ಯಾವ್ದು ಇಟ್ಕೋಬೇಕು ಅಂದ್ರೆ ಎಲ್ಲವನ್ನು ಕೌಂಟ್ ಮಾಡಿದ್ರೆ 5 ಬರಬೇಕು ನೇಮ್ ನಂಬರ್. 5 ದಿ ಬೆಸ್ಟ್. 5 ಅಂದ್ರೆ 14 ಆಗಿರ್ಬೋದು, ಆರ್ಯ ಅನ್ನೋದು 5 ಬರುತ್ತೆ, ಆರ್ಯ ಅಂದ್ರೆ 5 ಬರುತ್ತೆ, ಆರ್ಯ ಅನ್ನೋದು ನಂಬರ್ 5 ಬರುತ್ತೆ. 5ರಲ್ಲಿ ಪಿರಮಿಡ್ ಬಹಳ ಮುಖ್ಯ. ಯಾವಾಗಲೂ ನೇಮ್ ನಂಬರ್ ಇರ್ಬೇಕಾದ್ರೆ ಪಿರಮಿಡ್ ನಂಬರ್, ಪಿರಮಿಡ್ ನಂಬರ್ ಬಹಳ ಇಂಪಾರ್ಟೆಂಟು. 5 ಬರಬೇಕು. ಆಮೇಲೆ ಇನ್ನೂ ಸಕ್ಸಸ್ ಆಗಬೇಕು ಅಂದ್ರೆ ಇವರೆಲ್ಲಾನು 1, 3, 5ನೇ ತಾರೀಕಲ್ಲಿ ಕೆಲಸ ಮಾಡೋ ತುಂಬಾ ಲಕ್ ಬರುತ್ತೆ. ವೆರಿ ನೈಸ್. ಇವತ್ತು ಲಕ್ ನಿಮ್ದಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾಯ್ತು? ಅಲ್ಲ, ಮಲಶ್ರೀ ಅವ್ರಿಗೆ ನಂಬರ್ ಚೇಂಜ್ ಮಾಡ್ಕೊಟ್ರು ಅಂತ ಹೇಳಿದ್ರು. ಅವ್ರಿಗೆ ಹೆಂಗೆ ಲಕ್ ಚೇಂಜ್ ಆಯ್ತು ಅಂದ್ರೆ, ಹೀರೋಯಿನ್ ಆಗಿದ್ದವ್ರು ಹೀರೋ ಆಗ್ಬಿಟ್ರೆ. ಇಲ್ಲ, ಹೀರೋ ಸುಮಾರು ದಿನಗಳಿಂದ ಆಗಿದ್ರು, ಸುಮಾರು ವರ್ಷಗಳಿಂದ ಆಗಿದ್ರು. 4-1 ಜಾಸ್ತಿ ಇದೆ ಆಕ್ಚುಲಿ ಇವಾಗ ಅವ್ರ ಮೊಬೈಲ್ ನಂಬರ್ ಅಲ್ಲಿ. ಇಲ್ಲಿ ಇದ್ರ ಬಗ್ಗೆ ಎಲ್ಲ ನಾಳೆ ಕೂಡ ಮಾತಾಡೋಣ. ಹ್ಯಾಥ್ವೇನಲ್ಲಿ 645 ಚಾನೆಲ್ ನಂಬರ್ ಮರ್ರಿದೆ, ನೀವು ನೋಡೋದು ಮಾತ್ರ ಅಲ್ಲ ಬೇರೆಯವ್ರಿಗೂ ಹೇಳಿ. ಹ್ಯಾಥ್ವೇನಲ್ಲಿ 645 ಅಲ್ಲಿ ಬರ್ತಿದೆ ಅಂತ. ಎಸ್.
ಒಂಬತ್ತುವರೆ ಆಗಿದೆ ನನ್ಗಡಿ ಅರ್ಧದಲ್ಲಿ ಲೇಡೀಸ್ ಟೈಮ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ಮಾರ್ನಿಂಗ್ ಮಂತ್ರ ಮುಗಿಸುವಂತಹ ಟೈಮ್ ಆಯುರ್ವೇದ ನ್ಯೂಟ್ರಿಗೆ ಅರ್ಪಿಸುವಂತಹ ಮಾರ್ನಿಂಗ್ ಮಂತ್ರ ಇವಾಗ ಸದ್ಯಕ್ಕೆ ಮುಗಿಸ್ತಾ ಇದೀವಿ. ದಿಸ್ ಇಸ್ ಅರುಣ್ ಹರಿಹರನ್ ಸೈನಿಂಗ್ ಆಫ್ ಜೊತೆಗೆ ಸೌಜನ್ಯ ಸೈನಿಂಗ್ ಆಫ್ ಆರ್ಯವರ್ಧನ್ ಅವರ ಪರವಾಗಿ ನಾವಿಬ್ರು ಸೈನಿಂಗ್ ಆಫ್ ಜೀ ಕನ್ನಡ ನೋಡ್ತಾ ಇರಿ ಕಣ್ಗೊಳ್ಳೆದು.